ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಮೆದುಳಿನ ಗಡ್ಡೆ ಅಥವಾ ಬ್ರೈನ್ ಟ್ಯೂಮರ್ ಅಂತ ಕರಿತೇವೆ ಸೊ ಇದರ ಬಗ್ಗೆ ಸಾಕಷ್ಟು ನಿಮಗೆ ಪ್ರಶ್ನೆಗಳಿರ್ತದೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಗಡ್ಡೆ ಅಂತ ಹೇಳಿದ್ರೆ ಏನು ಯಾವ ಕಾರಣದಿಂದ ಬರ್ತದೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನರಶಸ್ತ್ರ ಚಿಕಿತ್ಸಾ ವಿಭಾಗದ ಅಡಿಷನಲ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಅವರು ಮೊದಲಾಗಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಎಲ್ಲ ನಾವು ಬ್ರೈನ್ ಟ್ಯೂಮರ್ ಇದ್ರ ಬಗ್ಗೆ ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇವೆ ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಈ ಬ್ರೈನ್ ಟ್ಯೂಮರ್ ಅಂತ ಹೇಳಿದರೆ ನಿಜಕ್ಕೂ ಭಯಪಡ್ತಾರೆ ಸೊ ಎಲ್ಲಾದರೂ ನಮಗೆ ಬಂದರೆ ಮುಂದೆ ಏನಾಗ್ತದೆ ಕೆಲವರು ಕೂಡ ತುಂಬ ಭಯ ಪಡ್ಕೊಳ್ತಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನಮ್ಮ ಪ್ರಾಣವೇ ಕೂಡ ಹೋಗ್ತದೆ ಅನ್ನುವಂಥ ಮಟ್ಟಿಗೆ ಅವರಿಗೆ ಹೆದರಿಕೆ ಇರ್ತದೆ ಸೊ ಆ ಕಾರಣದಿಂದ ಅವರಿಗೆ ಒಂದು ನಾವು ಇನ್ಫಾರ್ಮೇಶನ್ ಕೊಡುವಂಥ ಒಂದು ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ ಡಾಕ್ಟರ್ ಅದಕ್ಕಿಂತ ಮುಂಚೆ ಈ ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನ ಗೆಡ್ಡೆ ಅಂತ ಹೇಳಿದರೆ ಏನು ಸಾಮಾನ್ಯವಾಗಿ ಇವಾಗ ಶರೀರದ ಯಾವುದೇ ಆರ್ಗನ್ಸಲ್ಲಿ ಯಾವುದೇ ಅಂಗಗಳಲ್ಲಿ ಒಂದು ಟ್ಯೂಮರ್ ಅಂದರೆ ಏನು ಒಂದು ಸೆಲ್ ಟ್ಯೂಮರ್ ಅಂದರೆ ಒಂದು ಸೆಲ್ ಇವಾಗ ನಮ್ಮ ಜೀವಕೋಶಗಳಲ್ಲಿ ಏನು ಸೆಲ್ಸ್ಗಳಿರ್ತವೆ ಆ ಸೆಲ್ ಅಬ್ನಾರ್ಮಲ್ ಪ್ಲೇಸಲ್ಲಿ ಅಬ್ನಾರ್ಮಲ್ ಸ್ಪೀಡಲ್ಲಿ ಬೆಳೆಯುವಂಥದ್ದು ಅದನ್ನು ಅದು ಬೆಳೆದು ಯಾವಾಗ ಸೈಜ್ ಅದನ್ನು ಗೆಡ್ಡೆ ಅಂತ ಹೇಳ್ತೀವಿ ಅದನ್ನು ಟ್ಯೂಮರ್ ಅಂತ ಹೇಳ್ತೀವಿ ಇವಾಗ ಬ್ರೈನಲ್ಲಾದರೆ ಅದನ್ನು ಬ್ರೈನ್ ಟ್ಯೂಮರ್ ಅಂತ ಹೇಳೋದು ಓಕೆ ಬ್ರೈನಲ್ಲಿ ಬ್ರೈನ್ ಟ್ಯೂಮರ್ ಸೊ ಇವಾಗ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇವಾಗ ಬ್ರೈನಲ್ಲಿ ಎರಡು ಥರ ಟ್ಯೂಮರ್ಸ್ ಬರ್ತದೆ ಒಂದು ಬ್ರೈನಲ್ಲಿ ಉತ್ಪನ್ನ ಆಗೋಂಥ ಗೆಡ್ಡೆಗಳು ಇವಾಗ ಬ್ರೈನ್ ಸೆಲ್ಸಲ್ಲಿ ಇನ್ನೊಂದು ಥರದ್ದು ಇಂದ ಯಾವುದೋ ಬೇರೆ ಭಾಗದಿಂದ ಸ್ಪ್ರೆಡ್ ಆಗಿ ಬರುವಂಥದ್ದು ಇವಾಗ ಎದೆಯಿಂದ ಆಗ್ಬೋದು ಇಂಟೆಸ್ಟೆನ್ಸಿಂದ ಆಗ್ಬೋದು ಲಂಗ್ಸಿಂದ ಆಗ್ಬೋದು ಸೊ ಅದು ಬೇರೆ ಥರದ್ದು ಸೊ ನಾವು ಇವತ್ತು ಮೇನ್ಲಿ ಮಾತಾಡ್ತಿರೋದು ಈ ಬ್ರೈನ್ ಒಳಗಡೆಯಿಂದನೇ ಉತ್ಪನ್ನ ಆಗುವಂಥ ಗೆಡ್ಡೆಗಳನ್ನು ನಾವು ಮಾತಾಡ್ತೀವಿ ಇದು ಸೊ ಎನಿ ಟ್ಯೂಮರ್ ಅಂದರೆ ಯಾವುದೋ ಒಂದು ಸೆಲ್ಲು ಅದಕ್ಕೆ ಬೇಡದೇ ಇರೋಂಥ ಸ್ಪೀಡಲ್ಲಿ ಮನುಷ್ಯನಿಗೆ ಅಷ್ಟು ಅದು ನಾರ್ಮಲ್ ಸ್ಪೀಡ್ ಅಲ್ಲ ನಾರ್ಮಲ್ ಪ್ಲೇಸ್ ಅಲ್ಲ ಆ ಥರ ಬೆಳೆಯೋದನ್ನು ಬ್ರೈನ್ ಟ್ಯೂಮರ್ ಅಂತ ಹೇಳ್ತೀವಿ ಓಕೆ ಎಲ್ಲ ಮೆದುಳಿನ ಗೆಡ್ಡೆಗಳು ಕ್ಯಾನ್ಸರ್ ಅಂತ ಅನ್ನುವಂಥ ಒಂದು ಪ್ರಶ್ನೆ ಜನರಲ್ಲಿ ಇರ್ತದೆ ಇಲ್ಲ ಅದು ನಮಗೂ ಬಹಳ ಬಹಳಷ್ಟು ಪೇಷಂಟ್ಸ್ ರಿಲೇಟಿವ್ಸ್ ಕೇಳ್ತಾರೆ ಬ್ರೈನ್ ಟ್ಯೂಮರ್ ಅಂದರೆ ಸಾಕೋದು ಕ್ಯಾನ್ಸರ್ ಅಂತ ಇವ್ ಮುಂಚೆನೆ ಹೇಳಿದಂಗೆ ಬ್ರೈನ್ ಟ್ಯೂಮರ್ ಅಂದ್ರೆ ಒಂದು ಬೇರೆ ಒಂದು ನಾರ್ಮಲ್ಗಿಂತ ಬೇರೆ ಸ್ಪೀಡಲ್ಲಿ ಬೆಳೆಯುವಂಥದ್ದು ಸೊ ಅದು ಈ ಸ್ಪೀಡ್ ಮೇಲೆ ಅಂತ ಹೇಳ್ಬೋದು ಇವಾಗ ಲೇಮೆಂಟರ್ಮ್ಸ್ ಜನರಲ್ ಆಗಿ ಯಾವ ಸ್ಪೀಡಲ್ಲಿ ಬೆಳೆಯುತ್ತದೆ ಅದು ಇವಾಗ ಕ್ಯಾನ್ಸರ್ ಅಂದರೆ ಭಾಳ ಫಾಸ್ಟಾಗಿ ಸ್ಪ್ರೆಡ್ ಆಗುವಂಥದ್ದು ಭಾಳ ಫಾಸ್ಟ್ ಆಗಿ ಸೈಜ್ ಅದು ಕ್ಯಾನ್ಸರ್ ಇನ್ನು ಬೇರೆ ಥರ ಟ್ಯೂಮರ್ ಅಂದರೆ ಸ್ಲೋ ಗ್ರೋಯಿಂಗ್ ಟ್ಯೂಮರ್ಸ್ ಅದು ಭಾಳ ತಿಂಗಳು ವರ್ಷಗಳಲ್ಲಿ ಬೆಳೀತಾ 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 ಒಂದೊಂದು ಸೈಜ್ ಬರ್ತದೆ ಸೊ ಎರಡು ಥರದ್ದು ಇರುತ್ತೆ ಸೊ ಬ್ರೈನ್ ಟ್ಯೂಮರ್ ಎಲ್ಲದನ್ನೂ ಕ್ಯಾನ್ಸರ್ ಅಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಯೋಗ ಯೋಗ ಓ ಓವರ್ ದ ವರ್ಲ್ಡ್ ನಮ್ಮ ಇಂಡಿಯಾದಲ್ಲಾಗಲಿ ಅಕ್ರಾಸ್ ದ ವರ್ಲ್ಡ್ ಆಗಲಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಟ್ಯೂಮರ್ಸ್ ಕ್ಯಾನ್ಸರ್ಸ್ ಅಲ್ಲ ಬ್ರೈನ್ ಟ್ಯೂಮರ್ಸ್ ಓಕೆ ಸೋ ಇದೊಂದು ಬಹಳ ಮಿಸ್ಕನ್ಸೆಪ್ಷನ್ ಇದೆ நார்ಮಲ್ ಜನತೆಯಲ್ಲಿ ಬ್ರೈನ್ ಟ್ಯೂಮರ್ ಅಂದ್ರೆ ಅದು ಬ್ರೈನ್ ಟ್ಯೂಮರ್ ಅಂದ್ರೆ ಕ್ಯಾನ್ಸರ್ ಅಲ್ಲ ಅದು ಡಿಫೆನ್ಸ್ ಯಾವ ತರ ಇರುತ್ತೆ ಅದು ಎಲ್ಲ ಚಿಕಿತ್ಸೆ ಮಾಡಿದಾಗಲೇ ಗೊತ್ತಾಗುತ್ತೆ ಡಾಕ್ಟರ್ ಈಗ ಪ್ರತಿಯೊಂದು ಕಾಯಿಲೆಗೂ ಒಂದೊಂದು ಲಕ್ಷಣಗಳು ಇರ್ತದೆ ಸೋ ಅದೇ ರೀತಿ ಈ ಬ್ರೈನ್ ಟ್ಯೂಮರ್ ಗೆ ಯಾವ ರೀತಿಯಾದಂತಹ ಲಕ್ಷಣಗಳು ಇರ್ತಿದೆ ನಮಗೆ ಹೇಗೆ ಗೊತ್ತಾಗ್ತಿದೆ ಡಾಕ್ಟರ್ ಈ ಲಕ್ಷಣಗಳ ಕಂಡು ಬಂದಾಗ ಇದು ಬ್ರೈನ್ ಟ್ಯೂಮರ್ ಅಂತ ಓಕೆ ಇದು ಬಹಳ ಬಹಳ ಒಳ್ಳೆ ಕ್ವೆಶ್ಚನ್ ಇದು ಮೋಸ್ಟ್ ಕಾಮನ್ ಅಂದರೆ ಸಾಮಾನ್ಯವಾಗಿ ಲಕ್ಷಣಗಳೇನೆಂದರೆ ತಲೆನೋವು ಸೊ ತಲೆನೋವು ಅಂದರೆ ಇವಾಗ ಆಲ್ಮೋಸ್ಟ್ ಮೇ ಬಿ ನೈಂಟಿ ಪರ್ಸೆಂಟ್ ಆಫ್ ಜನಕ್ಕೆ ತಲೆನೋವು ಬರುತ್ತೆ ಇವಾಗ ಅದು ನಿದ್ದೆ ಕಮ್ಮಿಯಾಗಿ ಬರ್ಬೋದು ಏನು ಏಟ್ ಬಿದ್ದಾಗ ಬರ್ಬೋದು ಬೇರೆ ಯಾವುದರಿಂದ ತಲೆನೋವು ಸೊ ಎಲ್ಲ ತಲೆನೋವು ಬಂದಾಗೆಲ್ಲ ಸ್ಕ್ಯಾನ್ ಮಾಡಬೇಕು ಬ್ರೈನ್ ಟ್ಯೂಮರ್ ಇರುತ್ತೆ ಅಂತ ಡೌಟ್ ಇಲ್ಲ ಸೊ ಅದೊಂದು ಆ ಒಂದು ಲಕ್ಷಣಗಳು ಇವಾಗ ತಲೆನೋವುದು ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ಮೈಗ್ರೇನ್ ಕೂಡ ತಲೆನೋವು ಅಂತ ಹೇಳ್ತೀವಿ ಬಟ್ ಮೈಗ್ರೇನ್ಗೆ ಯಾವುದೂ ಸರ್ಜರಿ ಬೇಕಾಗಿಲ್ಲ ಸೊ ಯಾವಾಗ ತಲೆನೋವು ತುಂಬ ಹೋಗ್ತಾ ದಿನಗಳು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇದೆ ಇಲ್ಲ ತಲೆನೋವು ಜೊತೆಗೆ ತುಂಬ ತಲೆನೋವು ಬಂದಾಗ ವಾಮಿಟಿಂಗ್ ಆಗುತ್ತೆ ಜೊತೆಗೆ ಆ ಟೈಮಲ್ಲಿ ಏನಾದರೂ ಕಣ್ ದೃಷ್ಟಿ ಮಂಜಾಗೋದು ಇಲ್ಲ ಪ್ರಜ್ಞೆ ತಪ್ಪೋದು ಈ ಕಾರಣಗಳು ಇದ್ರ ಜೊತೆ ಇದ್ದಾಗ ತಲೆನೋವು ಇದ್ದಾಗ ಆ ಪೇಶೆಂಟಿಗೆ ಭಾಳ ಚಾನ್ಸ್ ಜಾಸ್ತಿ ಏನಾದರೂ ಮೆದಲಲ್ಲಿ ಅಬ್ನಾರ್ಮಲ್ ಇರ್ಬೋದು ಅನ್ನೋದು ಎರಡನೇ ಮುಖ್ಯ ಲಕ್ಷಣ ಏನಂದರೆ ಫಿಟ್ಸ್ ಬರೋದು ಸೊ ಫಿಟ್ಸ್ ಅಂದರೆ ಇವಾಗ ನಾರ್ಮಲ್ ಆಗಿ ಇವಾಗ ನಾವು ಮೂವೀಸಲ್ಲಿ ನೋಡ್ಬೋದು ಇಲ್ಲ ಅಲ್ಲೇ ನಾರ್ಮಲ್ ಆಗಿ ಎಲ್ಲ ಕೇಳ್ಬೋದು ಫಿಟ್ಸ್ ಅಂದ್ರೇನು ಕೈಕಾಳು ಶೇಕ್ ಮಾಡುವಂಥದ್ದು ಸೊ ಇದು ಒಂದು ಥರದ ಮೇನ್ ಫಿಟ್ಸ್ ಕೈಕಾಳು ಶೇಕ್ ಮಾಡೋದು ಪ್ರಜ್ಞೆ ತಪ್ಪೋದು ಕಣ್ಣು ಮೇಲೆ ಇರುತ್ತೆ ಬಾಯಲ್ಲಿ ನೊರೆ ಬರುತ್ತೆ ಇದು ಬಿಟ್ಟು ಬೇರೆ ಥರನೂ ಫಿಟ್ಸ್ ಇರ್ತದೆ ಯಾವ ಥರ ಅಂದರೆ ಮೀನ್ಸ್ ಒಂದು ನಿಮಿಷಕ್ಕೆ ಇಲ್ಲ ಎರಡು ನಿಮಿಷಕ್ಕೆ ಒಂದು ಪೇಷೆಂಟು ಸುಮ್ಮನೆ ಮಬ್ಬಾಗ್ಬಿಡ್ತಾರೆ ಎಲ್ಲೋ ಎಲ್ಲೋ ಕಡೆ ನೋಡ್ತಿರ್ತಾರೆ ಆ ಟೈಮಲ್ಲಿ ರೆಸ್ಪಾಂಡ್ ಮಾಡೋದಿಲ್ಲ ಕೈ ಶೇಕ್ ಆಗಬೇಕು ಅಂತೇನಿಲ್ಲ ಸೊ ಇದು ಒಂಥರ ಫಿಟ್ಸೆ ಸೊ ಯಾವುದೇ ಒಂದು ಈ ಥರ ಅಬ್ನಾರ್ಮಲ್ ಬಿಹೇವಿಯರ್ ಇದ್ರೂ ಕೂಡ ಅದು ಫಿಟ್ಸ್ ಅಂತ ಒಂದು ಡೌಟ್ ಇರ್ತದೆ ಮೂರನೇದು ಇದು ಎರಡು ಮೇನ್ ಲಕ್ಷಣ ತಲೆನೋವು ಮತ್ತು ಫಿಟ್ಸೆ ಮೇನ್ ಲಕ್ಷಣ ಮೂರನೇದು ಡಿಪೆಂಡ್ಸ್ ಇವಾಗ ಬ್ರೈನಲ್ಲಿ ಒಂದೊಂದು ಭಾಗಕ್ಕೆ ಒಂದೊಂದು ಕೆಲಸ ಇದೆ ಇವಾಗ ಒಂದು ಭಾಗದ್ದು ಕೆಲಸ ಮಾತಿಗೆ ನಮ್ಮ ಉಚ್ಚಾರಕ್ಕೆ ನಾವು ಹೇಳೋದಕ್ಕೆ ಅರ್ಥ ಮಾಡ್ಕೊಳ್ತೀವಿ ಕರೆಕ್ಟಾಗಿ ಸೊ ಒಂದೊಂದು ಭಾಗದ ಒಂದೊಂದು ಕೆಲಸ ಅಂತ ಹೇಳ್ಬೋದು ಸೊ ಒಂದು ಭಾಗದ ಹತ್ರ ಕಣ್ಣಿನ ನರಗಳು ಇರ್ತವೆ ಒಂದು ಭಾಗದ ಹತ್ರ ಕಿವಿ ನರ ಇರುತ್ತೆ ಸೊ ಈ ಥರ ಒಂದು ಒಂದು ಭಾಗದ ಹತ್ರ ಕೈಕಾಲಿಗೆ ಶಕ್ತಿ ಬರುವಂಥ ನರಗಳು ಸ್ಟಾರ್ಟ್ ಆಗ್ತದೆ ಸೊ ಆಯಾ ಭಾಗದಲ್ಲಿ ಏನಾದರೂ ಗೆಡ್ಡೆಗಳು ಬೆಳ್ಕೊಂಡ್ರೆ ಆಯಾ ಒಂದು ಲಕ್ಷಣಗಳು ಬರ್ತವೆ ಇವಾಗ ವೀಕ್ನೆಸ್ ಬರ್ಬೋದು ಎಲ್ಲ ಪೇಷೆಂಟ್ಗೂ ವೀಕ್ನೆಸ್ ಬರೋದಿಲ್ಲ ಆ ಒಂದು ಲೊಕೇಶನಲ್ಲಿ ಬಂದರೆ ಅಬ್ ಒಂದು ಕೈ ಕಾಲ್ ವೀಕ್ನೆಸ್ ಬರ್ಬೋದು ಇಲ್ಲ ನಡಿಲಿಕ್ಕೆ ಬ್ಯಾಲೆನ್ಸ್ ಸಿಗೋದಿಲ್ಲ ಕಣ್ದೃಷ್ಟಿ ಕಮ್ಮಿ ಆಗ್ತದೆ ಸೊ ಇವೆಲ್ಲ ಒಂದು ಬೇರೆ ಲಕ್ಷಣಗಳು ಓಕೆ ಸೊ ಇಲ್ಲ ಎಲ್ಲ ಲಕ್ಷಣಗಳು ಇರ್ತದೆ ಇದು ಎಲ್ಲ ತರ ಲಕ್ಷಣಗಳು ಬರ್ಬೋದು ಇವಾಗ ಇವಾಗ ಎಲ್ಲ ಲಕ್ಷಣಗಳು ಬರಬೇಕು ಅಂತ ಏನ್ಬೇಕು ಇವಾಗ ಸಾಮಾನ್ಯ ಸ್ವಲ್ಪ ಸಿಂಪ್ಟಮ್ಸ್ ಬಂದರೂ ಕೂಡ ಪೇಷಂಟ್ ಸ್ಕ್ಯಾನ್ ಮಾಡಿಸ್ಕೊಳ್ತಾರೆ ಸೊ ಇದು ಒಳ್ಳೇದು ಖಂಡಿತ ಸೊ ಅದರಿಂದ ನಮಗೆ ಭಾಳ ಮುಂಚಿತವಾಗಿ ಬ್ರೈನ್ ಟ್ಯೂಮರ್ ಡಯಾಗ್ನೋಸಿಸ್ ಆಗಿ ಅಡಿಕೇಟ್ ಟ್ರೀಟ್ಮೆಂಟ್ ಕೊಡ್ಬೋದು ಇವಾಗ ಎಲ್ಲ ಫುಲ್ ತುಂಬಾ ದೊಡ್ಡದಾಗಿ ಬ್ರೈನ್ ಪ್ರೆಷರ್ ಜಾಸ್ತಿಯಾಗಿ ಆತರ ಸಿಂಪ್ಟಮ್ಸ್ ಬರಬೇಕು ಅಂತ ಏನಿಲ್ಲ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ ಈಗ ಚಿಕ್ಕವರಲ್ಲಿ ಬರ್ತದ ಅಥವಾ ದೊಡ್ಡವರಲ್ಲಿ ಬರ್ತದ ಅಂತ ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾರೆ ಇದು ಯಾವ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ ಸಾಮಾನ್ಯವಾಗಿ ಫಾರ್ಟಿ ಇಯರ್ಸ್ ಅಂದರೆ ಮೇ ಬಿ ಮೋರ್ ಪರ್ಸೆಂಟ್ ಓಕೆ ಹದಿನೈದರಿಂದ ಹದಿನೈದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಬ್ರೈನ್ ಟ್ಯೂಮರ್ ಕೇಸಸ್ಸು ಮಕ್ಕಳಲ್ಲಿ ಮೀನ್ಸ್ ಸಿಕ್ಸ್ಟೀನ್ ಟು ಏಯ್ಟೀನ್ ಇಯರ್ಸ್ ಒಳಗಡೆ ಇರೋ ವಯಸ್ಸಲ್ಲೂ ಕೂಡ ಕಂಡು ಬರ್ತದೆ ಸೊ ಮೆಜಾರಿಟಿ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಮೇಲೆ ಬರುವಂಥದ್ದು ಸೊ ಈ ಮೀನ್ಸ್ ವಿತ್ ಏಜ್ ಬ್ರೈನ್ ಟ್ಯೂಮರ್ ಕೇಸಸ್ಸು ಜಾಸ್ತಿ ಆಗ್ತವೆ ಅಂತ ಓಕೆ ಈ ಬ್ರೈನ್ ಟ್ಯೂಮರ್ಸ್ ಡೆವಲಪ್ಮೆಂಟ್ ಆಗಲಿಕ್ಕೆ ಏನು ರೀಸನ್ಸ್ ಅಂತ ಡಾಕ್ಟರ್ ಇದು ಆ್ಯಕ್ಚುಲಿ ಇದಕ್ಕೆ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ ಬಟ್ ಇದುವರೆಗೂ ಕನ್ಕ್ಲೂಸಿವ್ ಆಗಿ ಎರಡು ರಿಸ್ಕ್ ಫ್ಯಾಕ್ಟರ್ಸನ್ನು ಕಂಡಿಡ್ತೇವೆ ಮೀನ್ಸ್ ರಿಸರ್ಚಲ್ಲಿ ಕಂಡು ಬಂದಿದೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಮೀನ್ಸ್ ಅವರ ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ ಅವರ ಫ್ಯಾಮಿಲೀಸ್ ಜೀನ್ಸ್ ಡಿ ಎನ್ ಎಲ್ಲಿ ಪ್ರಾಬ್ಲಮ್ ಬಂದು ತಲತಲಾಂತರದಿಂದ ಜನ್ರೇಷನ್ ಟು ಜನ್ರೇಷನ್ ಭಾಳಷ್ಟು ಕ್ಯಾನ್ಸರ್ಗಳು ಅದರಲ್ಲಿ ಬರ್ತವೆ ಸೊ ಅದು ಇದ್ದರೆ ಇದೊಂದು ಹೈ ರಿಸ್ಕ್ ಫ್ಯಾಕ್ಟರ್ ಅದೊಂದು ಮೇನ್ ರಿಸ್ಕ್ ಫ್ಯಾಕ್ಟರ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ರೇಡಿಯೇಷನ್ ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಹಿಂದೆ ಥರ್ಟಿ ಫಾರ್ಟಿ ಇಯರ್ಸ್ ಬ್ಯಾಕ್ ಒಂದು ಥರದ್ದು ಸ್ಕಿನ್ ಕಂಡೀಷನ್ಗೆ ರೇಡಿಯೇಷನ್ ಕೊಡ್ತಾ ಇದ್ರು ಸೊ ಅವಾಗ ಅದು ಕೊಟ್ಟಾಗ ಎಷ್ಟೋ ವರ್ಷಗಳ ನಂತರ ಬಾಡಿಲಿರೋ ಸೆಲ್ಸು ಕ್ಯಾನ್ ಟ್ಯೂಮರ್ ಆಗಿ ಚೇಂಜ್ ಆಗುವಂಥ ಕಂಡೀಷನ್ ಸೊ ಇದೇ ಥರ ಈಗ ಮುಂಚಿತವಾಗಿ ಏನಾದರೂ ಡೋಸ್ ರೇಡಿಯೇಷನ್ ಕೊಟ್ಟಿದ್ರೆ ಅವಾಗ ಆ ಪೇಷಂಟಿಗೆ ಒಂದು ರಿಸ್ಕ್ ಇರ್ತದೆ ಮುಂದೆ ಬ್ರೈನ್ ಟ್ಯೂಮರ್ ಆಗಲಿ ಯಾವುದೇ ಟ್ಯೂಮರ್ ಆಗಲಿ ಒಂದು ಸೆಲ್ಸ್ ಚೇಂಜ್ ಆಗುತ್ತೆ ಅವಾಗ ಸೆಲ್ ಬಿಹೇವಿಯರ್ ಚೇಂಜ್ ಮಾಡುತ್ತೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಈ ಎರಡೇ ಒಂದು ಕನ್ಕ್ಲೂಸನ್ ಆಗಿ ರಿಸ್ಕ್ ಫ್ಯಾಕ್ಟರ್ ಬಂದಿರುವಂತದ್ದು ಇನ್ ಯಾವುದೂ ಕೂಡ ಕನ್ಕ್ಲೂಸಿವ್ ಇಲ್ಲ ಸ್ವಲ್ಪ ಕೇಸಸ್ ಅಲ್ಲಿ ಹೇಳ್ತಾರೆ ಸ್ವಲ್ಪ ಹೇಳೋದಿಲ್ಲ ಬಟ್ ಇವೆರಡಂತೂ ಖಂಡಿತ ಓಕೆ ಡಾಕ್ಟರ್ ಹಾಗೆ ಈ ಗೆಡ್ಡೆ ಬೆಳಿಲಿಕ್ಕೆ ಅಂತ ಇಷ್ಟು ಟೈಮ್ ತಗೊಳ್ತದೆ ಅದು ಡಿಪೆಂಡ್ಸ್ ಮೇಡಮ್ ಅದು ಹೇಗಂದ್ರೆ ಇವಾಗ ಕ್ಯಾನ್ಸರ್ ಅಂದ್ರೆ ಬಹಳ ಬೇಗನೆ ಸಿಂಟಮ್ಸ್ ಗೊತ್ತಾಗ್ತದೆ ಇವಾಗ ಮೇ ಬಿ ಟೂ ಮಂತ್ಸ್ ತ್ರೀ ಮಂತ್ಸ್ ಅಲ್ಲೇ ಪೇಷೆಂಟ್ ಚೆನ್ನಾಗಿದ್ದವರು ಭಾಳ ವೀಕ್ ಆಗಿ ಬೇ ಹೊಸ ಹೊಸ ತೊಂದರೆಗಳು ಬರ್ತದೆ ಭಾಳ ಸ್ಲೋ ಆಗಿ ಬೆಳೆಯುವಂಥ ಗೆಡ್ಡೆಗಳಂದರೆ ವರ್ಷಗಳಾದರೂ ಕೂಡ ಗೊತ್ತಾಗೋದಿಲ್ಲ ಸೊ ಇದೇ ಎಲ್ಲ ಒಂದು ಯಾವ ಟ್ಯೂಮರ್ ಮೇಲೆ ಅಂತ ಗೊತ್ತಾಗ್ತದೆ ಹಾಗೀಗ ಕೆಲವರು ಹೇಳ್ತಾರೆ ಡಾಕ್ಟರ್ ಈಗ ಹಿಂದೆ ಯಾವತ್ತಾದರೂ ಬಿದ್ದು ತಲೆಗೆ ಪೆಟ್ಟಾಗಿರ್ಬಹುದು ಮತ್ತೆ ಅಥವಾ ಜಾಸ್ತಿಯಾಗಿ ನಾವು ಮೊಬೈಲ್ ಫೋನ್ ಫೋನ್ಸ್ ಅನ್ನ ಯೂಸ್ ಮಾಡ್ತಿರ್ಬಹುದು ಸೊ ಈ ಕಾರಣದಿಂದ ಬ್ರೈನ್ ಟ್ಯೂಮರ್ ಬರ್ತದೆ ಅಂತ ಇದು ತಪ್ಪು ಕಲ್ಪನೆಯೋ ಅಥವಾ ನಿಜವಾದ ಕಲ್ಪನೆಯೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ತಾವೇನು ಹೇಳ್ತೀರಾ ಡಾಕ್ಟರ್ ಇದ್ರ ಬಗ್ಗೆ ಮೊಬೈಲ್ ಫೋನ್ಸಲ್ಲಿರೋ ರೇಡಿಯೇಷನ್ ಮತ್ತೆ ನಾನು ಹಿಂದೆ ಹೇಳಿದ ರೇಡಿಯೇಷನ್ ಡಿಫರೆಂಟ್ ಇದರಲ್ಲಿ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ ಆ ಇಂದ ಇದುವರೆಗೂ ಯಾವುದು ಕನ್ಕ್ಲೂಷನ್ ಬಂದಿಲ್ಲ ಮೊಬೈಲ್ ಫೋನ್ ಯೂಸಿಂದ ಬ್ರೈನ್ ಟ್ಯೂಮರ್ಸ್ ಬರುತ್ತೆ ಅಂತ ಬಟ್ ಸ್ವಲ್ಪ ಕೇಸಸ್ ಅಲ್ಲಿ ಸ್ವಲ್ಪ ಎಷ್ಟೋ ವರ್ಷಗಳು ಫಾಲೋ ಅಪ್ ಮಾಡಿದಾಗ ಒಂದು ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಅಂತ ಹೇಳ್ಬೋದು ಬಟ್ ಯಾವುದು ಕಡಾ ಖಂಡಿತವಾಗಿಲ್ಲ ಅದೇ ರೀತಿ ಬೇರೆ ಫ್ಯಾ ರಿಸ್ಕ್ ಫ್ಯಾಕ್ಟರ್ಸ್ ಆಗಲಿ ಇವಾಗ ಯಾವುದೋ ಒಂದು ಇನ್ಫೆಕ್ಷನ್ ಆಗ್ಬೋದು ತಲೆಪೆಟ್ಟು ಬಿದ್ದಿರ್ಬೋದು ಯಾರೋ ಹೊಡೆದಿರ್ಬೋದು ಹಿಂದೆ ಬ್ಲಡ್ ಕ್ಲಾಟ್ ಆಗಿರ್ಬೋದು ಇದು ಯಾವುದ್ರಿಂದನೂ ಕೂಡ ಬ್ರೈನ್ ಟ್ಯೂಮರ್ ಬರ್ಲಿಕ್ಕೆ ಯಾವುದು ರೀಸನ್ಸ್ ಇಲ್ಲ ಖಂಡಿತ ಖಂಡಿತವಾಗಿ ರೀಸನ್ಸ್ ಇಲ್ಲ ಸೊ ಮೆಜಾರಿಟಿ ಒಂದು ಸಿಂಪಲ್ ಟರ್ಮ್ಸ್ ಹೇಳಬೇಕಂದ್ರೆ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ ಅಲ್ಲಿ ರೀಸನ್ಸ್ ಗೊತ್ತಾಗೋದಿಲ್ಲ ಅದು ಹಾಗೇ ಬರೋಂಥ ಕೇಸಸ್ ಸೊ ಈ ರೇಡಿಯೇಷನ್ ಯೂಸು ಜೆನೆಟಿಕ್ ಸಿಂಡ್ರೋಮ್ಸ್ ಅವೆಲ್ಲ ಲೆಸ್ ದೆನ್ ಒನ್ ಟು ಟು ಪರ್ಸೆಂಟ್ ಕೇಸ್ ಅಷ್ಟೇ ಬರೋದು ಸೊ ಮೆಜಾರಿಟಿ ಮೀನ್ಸ್ ಮೋರ್ ದೆನ್ ನೈಂಟಿ ಫೈವ್ ನೈಂಟಿ ಸೆವೆನ್ ಪರ್ಸೆಂಟಲ್ಲಿ ಅಲ್ಲಿ ಯಾರಿಗೂ ರೀಸನ್ಸ್ ಗೊತ್ತಾಗೋದಿಲ್ಲ ಓಕೆ ಈಗ ಒಬ್ರು ಈಗ ತಲೆನೋವು ಅಂತ ಆಸ್ಪತ್ರೆಗೆ ಬರ್ತಾರೆ ಸೊ ಆವಾಗ ನೀವು ಏನೆಲ್ಲ ಟೆಸ್ಟ್ಗಳನ್ನು ಅಲ್ಲಿ ಮಾಡ್ತೀರಾ ಡಾಕ್ಟರ್ ಹೇಗೆ ಡಯಾಗ್ನೋಸ್ ಮಾಡ್ತೀರಾ ಅನ್ನುವಂಥದ್ದು ಇವಾಗ ಬರೀ ತಲೆನೋವು ಅಂದರೆ ಎಲ್ಲ ಪೇಷಂಟಗೂ ಟೆಸ್ಟ್ ಮಾಡೋದಿಲ್ಲ ಓಕೆ ಆ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಯಂಗ್ ಪೇಶೆಂಟು ಇವಾಗ ಸಣ್ಣ ಮಕ್ಕಳಲ್ಲಿ ತುಂಬ ಆಗಿ ತಲೆನೋವು ಬರ್ತಿದೆ ಇವಾಗ ಸಣ್ಣ ಮಕ್ಕಳಲ್ಲಿ ಯೂಶಲಿ ತಲೆನೋವು ನಾರ್ಮಲ್ ಆಗಿ ಕೇಳೋದಿಲ್ಲ ಸೊ ಅಂತವ್ರಿಗೆ ಒಂದು ಸಸ್ಪೆಷನ್ ಸಸ್ಪೆಕ್ಟ್ ಮಾಡ್ತೀವಿ ಅವಾಗ ಒಂದು ಸ್ಕ್ಯಾನ್ ಮಾಡಬೇಕು ಅಂತ ಇಲ್ಲ ಇಲ್ಲಿ ಒಂದು ಎಷ್ಟೋ ವರ್ಷಗಳು ಚೆನ್ನಾಗಿರ್ತಾರೆ ಸಡನ್ ಆಗಿ ಹೊಸ ಥರದ ತಲೆನೋವು ಶುರುವಾಗ್ತದೆ ನಾನು ಹೇಳ್ದಂಗೆ ಹಿಂದೆ ಹೇಳ್ದಂಗೆ ಅವ್ರಿಗೆ ಅಂಥವ್ರಿಗೆ ಸ್ಕ್ಯಾನ್ ಮಾಡಬೇಕು ಅಂತವ್ರಿಗೆ ಮುಂದೆ ನೆಕ್ಸ್ಟ್ ಪರೀಕ್ಷೆಗಳ ಮಾಡಬೇಕು ಇವಾಗ ಸಾಧಾರಣವಾಗಿ ಸ್ವಲ್ಪ ಬಂದು ಹೋಗೋದು ಟೆನ್ಷನ್ ಹೆಡೇಕು ಇಲ್ಲ ಬಿ ಪಿ ಜಾಸ್ತಿ ಆಗೋದು ಎಷ್ಟು ವರ್ಷಗಳಿಂದ ಹಾಗೆ ಇದೆ ಅಂದರೆ ಯೂಶ್ವಲಿ ಏನು ಮಾಡೋದಿಲ್ಲ ಸೊ ಬರೀ ತಲ್ನೋಗಂಥ ಸ್ಕ್ಯಾನ್ ಇಂಡಿಕೇಶನ್ ಮಾಡೋದಿಲ್ಲ ಬೇರೆ ಯಾದರೂ ಫೀಚರ್ಸ್ ಇದ್ರ ಜೊತೆಗೆ ಇಲ್ಲ ನಾವು ಒಂದು ಕಣ್ ಪರೀಕ್ಷೆ ಮಾಡ್ತೀವಿ ಅದರಲ್ಲಿ ಬ್ರೈನ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ಒಂದು ಇಂಡಿಕೇಶನ್ ಬಂದರೆ ಇಲ್ಲ ಬೇರೆ ಸಿಂಟಮ್ಸು ಪೇಷಂಟ್ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ನಾವು ಸ್ಪೆಸಿಫಿಕಾಗಿ ಕೇಳಿದಾಗ ಇದು ಇದೆ ಇಲ್ಲ ಮೆಮೊರಿ ಪ್ರಾಬ್ಲಮ್ಸ್ ಆಗ್ತಿದೆ ಇಲ್ಲ ಏನೋ ಒಂದು ಬೇರೆ ಒಂದು ಹ್ಮ್ ಬ್ರೈನ್ ರಿಲೇಟೆಡ್ ಕಂಪ್ಲೇಂಟ್ಸ್ ಅಂದ್ರೆ ಅವಾಗ ಒಂದು ಸ್ಕ್ಯಾನ್ ಮಾಡಬೇಕು ಹ್ಮ್ ಹ್ಮ್ ಓಕೆ ಈಗ ಆಸ್ಪತ್ರೆಗೆ ಬಂದಾಗ ನೀವು ಟೆಸ್ಟ್ ಮಾಡ್ತೀರಾ ಡಾಕ್ಟರ್ ಈಗ ಅವರಿಗೆ ಬ್ರೈನ್ ಟ್ಯೂಮರ್ ಟ್ಯೂಮರ್ ಇರೋದು ಕನ್ಫರ್ಮ್ ಆಗ್ತದೆ ಸೊ ಅದರ ನಂತರ ಟ್ರೀಟ್ಮೆಂಟ್ ಹೇಗೆ ಇರ್ತದೆ ಯಾವ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದು ಫಸ್ಟ್ ನಾವು ಕನ್ಫರ್ಮ್ ಮಾಡೋದು ಬ್ರೈನ್ ಟ್ಯೂಮರ್ ಅನ್ನೋದು ಸ್ಕ್ಯಾನಿಂಗಲ್ಲಿ ನಿಜ ಬಟ್ ಯಾವ ಥರ ಅಂತ ಅನ್ನೋದು ಗೊತ್ತಾಗೋದಿಲ್ಲ ಇವಾಗ ನಾ ಹೇಳ್ದಂಗೆ ಬ್ರೈನ್ ಟ್ಯೂಮರ್ ಅಂದರೆ ಒಂದೇ ಇರೋದಿಲ್ಲ ಇವಾಗ ಡಿಫ್ರೆಂಟ್ ಕಲರ್ಸ್ ಇದ್ದಂಗೆ ಇವಾಗ ಎಲ್ಲ ಕಲರ್ಸು ಒಂದೇ ಇಲ್ಲ ರೆಡ್ ಬ್ಲೂ ಬ್ಲ್ಯಾಕ್ ಎಲ್ಲ ಥರ ಅದೇ ಥರ ಬ್ರೈನ್ ಟ್ಯೂಮರ್ಸಲ್ಲೂ ಕೂಡ ಇದೆ ಸೊ ಎಮ್ ಆರ್ ಐ ಅಲ್ಲಿ ಪರ್ಫೆಕ್ಟ್ ಇದೇ ಬರುತ್ತಾ ಬ್ರೈನ್ ಟ್ಯೂಮರಲ್ಲಿ ಅಂತ ಗೊತ್ತಾಗೋದಿಲ್ಲ ಒಂದು ಗೆಡ್ಡೆ ಇದೆ ಎಷ್ಟು ಸೈಜ್ ಇದೆ ಯಾವ ಭಾಗದಲ್ಲಿದೆ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗ್ತದೆ ಅದರಿಂದ ಏನು ಸರ್ಜನ್ ಆಗಲಿ ಏನು ನೆಕ್ಸ್ಟ್ ಫರ್ದರ್ ಏನು ಸ್ಟೆಪ್ಸ್ ಅದೆಲ್ಲ ಒಂದು ಗೊತ್ತಾಗ್ತದೆ ಮೀನ್ಸ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಕೇಸಸಲ್ಲಿ ಒಂದು ಅಂದಾಜಾಗಿ ಹೇಳ್ಬೋದು ಇವಾಗ ಆಪರೇಷನ್ ಮಾಡಿದ್ಮೇಲೆ ರಿಪೋರ್ಟ್ ಬರುವಂಥದ್ದು ಮತ್ತು ಎಂ ಆರ್ ಐಲ್ಲು ನೈಂಟಿ ಪರ್ಸೆಂಟ್ ಕೇಸಸ್ಸಲ್ಲಿ ಮ್ಯಾಚ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗೋದಿಲ್ಲ ಸೊ ಎಮ್ ಆರ್ ಐ ಆಗಲಿ ಸಿಟಿ ಸ್ಕ್ಯಾನ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಇದೇ ಗೆಡ್ಡೆ ಅಂತ ಯಾರು ಆಗೋದಿಲ್ಲ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಕೇಸಸ್ ಹೌದು ಇದು ಅಂತ ಹೇಳ್ಬೋದು ಸೊ ಒಂದು ಪೇಷೆಂಟಿಗೆ ಇದು ಗೊತ್ತಾದಾಗ ಇವಾಗ ಯಾರು ಯಾವುದೇ ಒಂದು ಸಿಂಪ್ಟಮ್ಸ್ ಬಂದು ಸ್ಕ್ಯಾನ್ ಮಾಡಿದಾಗ ಗೊತ್ತಾದಾಗ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಈ ಪೇಷಂಟ್ಗೆ ಟ್ರೀಟ್ಮೆಂಟ್ ಬೇಕೋ ಇಲ್ವೋ ಅಂತ ಸೊ ಎಲ್ಲ ಬ್ರೈನ್ ಟ್ಯೂಮರ್ಸ್ಗೂ ಟ್ರೀಟ್ಮೆಂಟ್ ಬೇಡ ಸೊ ಯಾವ ಥರ ಪೇಷೆಂಟಿಗೆ ಟ್ರೀಟ್ಮೆಂಟ್ ಬೇಕು ಭಾಳ ದೊಡ್ಡದ ನಮಗೆ ಬಹಳ ದೊಡ್ಡದಂದ್ರೆ ಮೋರ್ ದನ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಸೊ ಇದು ಆಕ್ಚುಲಿ ಇಷ್ಟೇ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಬಟ್ ಬ್ರೈನಲ್ಲಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಅಂದರೆ ಸ್ಮಾಲ್ ಸೈಜ್ ಅಲ್ಲ ಅಂತ ಸೊ ಆ ಥರ ಗೆಡ್ಡೆಗಳಿದ್ರೆ ಇಲ್ಲ ಹಿಂದೆ ಯಾರ್ದೋ ಒಂದು ಸ್ಕ್ಯಾನ್ ಆಗಿದೆ ಆ ಸ್ಕ್ಯಾನ್ಗೂ ಈ ಸ್ಕ್ಯಾನ್ಗೂ ಕಂಪೇರ್ ಮಾಡಿದಾಗ ಒಂದು ಸ್ವಲ್ಪ ಬೆಳೀತಾ ಇದೆ ಫೋರ್ ಇಯರ್ಸ್ ಫೋರ್ ಮಂತ್ ಒಂದು ಸೆಂಟಿಮೀಟರ್ ಜಾಸ್ತಿ ಆಗಿದೆ ಇಲ್ಲ ಎಮ್ ಆರ್ ಐಯಲ್ಲಿ ಅಲ್ಲಿ ಇಲ್ಲ ಯಾವುದೋ ಒಂದು ಸ್ಕ್ಯಾನಿಂಗಲ್ಲಿ ಬ್ರೈನ್ ಪ್ರೆಷರ್ ಜಾಸ್ತಿ ಆಗಿರೋವಂಥ ಡೌಟ್ಸ್ ಇದೆ ಇಲ್ಲ ಆ ಒಂದು ಗೆಡ್ಡೆಗಳಿಂದ ಮೇಜರ್ ಕಂಪ್ಲೇಂಟ್ಸ್ ಬರ್ತಿದೆ ವೀಕ್ನೆಸ್ ಇದೆ ಸೊ ಆ ವೀಕ್ನೆಸ್ ಇಂಪ್ರೂವ್ ಆಗೋಂಥ ಸ್ಟೇಜ್ ಇದ್ದರೆ ಅದನ್ನು ಆಪರೇಷನ್ಗೆ ಸಜೆಸ್ಟ್ ಮಾಡ್ತೀವಿ ಇಲ್ಲ ಕಣ್ ದೃಷ್ಟಿ ಕಡಿಮೆ ಆಗ್ತಿದೆ ಅದನ್ನು ಸರಿ ಮಾಡ್ಲಿಕ್ಕೋಸ್ಕರ ಮಾಡ್ತೀವಿ ಸೊ ಮೇನ್ಲಿ ಫಸ್ಟ್ ಡಿಸೈಡ್ ಮಾಡೋದು ವೆದರ್ ಆ ಪೇಷೆಂಟಿಗೆ ಆಪರೇಷನ್ ಬೇಕೋ ಬೇಡೋ ಅಂತ ಸೊ ಒನ್ಸ್ ವಿ ಡಿಸೈಡ್ ಓಕೆ ಈ ಪೇಷೆಂಟಿಗೆ ಟ್ರೀಟ್ಮೆಂಟ್ ಬೇಕು ಅಂತ ನೆಕ್ಸ್ಟ್ ಸ್ಟೆಪ್ ಇಸ್ ಸರ್ಜರಿ ಯಾವುದೇ ಒಂದು ಬ್ರೈನ್ ಟ್ಯೂಮರ್ಗೆ ಸರ್ಜರಿ ಇಸ್ ದ ಫಸ್ಟ್ ಆಪ್ಷನ್ ಒಂದು ಮೇನ್ ರೀಸನ್ನು ನಮಗೆ ಹಂಡ್ರೆಡ್ ಪರ್ಸೆಂಟ್ ಡಯಾಗ್ನೋಸಿಸ್ ಗೊತ್ತಾಗಬೇಕು ಅಂದರೆ ಅದು ಟಿಶ್ಯೂ ತೆಗ್ದು ಲ್ಯಾಬಿಗೆ ಕಳಿಸ್ದಾಗ್ಲೇ ಗೊತ್ತಾಗೋದು ಮೀನ್ಸ್ ಪೆಥಾಲಜಿ ಬಯಾಪ್ಸಿ ಅಂತ ಕಳಿಸ್ತೀವಿ ಸೊ ಅದರಲ್ಲಿ ಬರುವಂತ ರಿಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಫಸ್ಟ್ ಉದ್ದೇಶ ಅದನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೆ ಸೆಕೆಂಡ್ ಉದ್ದೇಶ ಇವಾಗ ಬ್ರೈನ್ ಪ್ರೆಷರ್ ಕಮ್ಮಿ ಮಾಡಲಿಕ್ಕೆ ಮತ್ತೆ ಅವರಿರೋ ಇರೋ ಸಿಂಟಮ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಇವಾಗ ವೀಕ್ನೆಸ್ ಆಗ್ಬೋದು ಇಲ್ಲ ಕಂಡೃಷ್ಟಿ ಕಮ್ಮಿ ಆಗಿರ್ಬೋದು ಸೊ ಎಲ್ಲದಕ್ಕೂ ಒಂದು ಹೆಲ್ಪ್ ಆಗಲಿ ಅಂತ ಮಾಡೋದು ಓಕೆ ಅವರು ಎಷ್ಟು ದಿನ ಎಡ್ಮಿಟ್ ಆಗಬೇಕಾಗ್ತದೆ ಅದು ಡಿಪೆಂಡ್ಸ್ ಯಾವ ಥರ ಸರ್ಜರಿ ಮಾಡ್ತೀವಿ ಯಾವ ಥರ ಇದಂತು ಸಾಧಾರಣವಾಗಿ ಮೂರು ಥರ ಸರ್ಜರಿ ಮಾಡ್ತೀವಿ ಮೀನ್ಸ್ ಇನ್ 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 ಹೋಲ್ ಅಂದರೆ ಒಂದು ಮೇನ್ ಸ್ಟ್ಯಾಂಡರ್ಡ್ ಅಂದರೆ ಸ್ಟ್ಯಾಂಡರ್ಡ್ ಆಪರೇಷನ್ ಓಪನ್ ಮಾಡಿ ಮಾಡುವಂಥದ್ದು ಅಲ್ಲಿ ಇಮೇಜ್ ಐ ಥಿಂಕ್ ಇಲ್ಲಿ ಬರ್ತಾ ಇದೆ ಸೊ ಒಂದು ಇದರಲ್ಲಿ ಒಂದು ಒಂದು ಸ್ಕಿನ್ನಲ್ಲಿ ಇನ್ಸೆಷನ್ ಮಾಡ್ತೀವಿ ಸ್ಕಲ್ ಓಪನ್ ಮಾಡ್ತೀವಿ ಮತ್ತೆ ಅದನ್ನು ಗೆಡ್ಡೆಗಳು ತೆಗ್ದು ಮತ್ತೆ ಸ್ಕಲ್ ವಾಪಸ್ ಹಾಕ್ತೀವಿ ಸೊ ಒಂದು ತರ ಅದು ಓಪನ್ ಸರ್ಜರಿ ಅಂತ ಹೇಳ್ತೀವಿ ಇನ್ನೊಂದು ಥರದ್ದು ಇವಾಗ ಏನು ಸ್ಕ್ರೀನ್ ಮೇಲೆ ಬರ್ತಿದೆ ಅದು ಇಮೇಜ್ ಗೈಡೆನ್ಸ್ ನ್ಯಾವಿಗೇಷನ್ ಸರ್ಜರಿ ಅಂತ ಹೇಳ್ತೀವಿ ಜಸ್ಟ್ ಲೈಕ್ ಆರ್ ಜಿ ಪಿ ಎಸ್ ಆರ್ ಗೂಗಲ್ ಮ್ಯಾಪ್ಸ್ ಜಿ ಪಿ ಎಸ್ ಸೊ ಇಟ್ ನಾವು ಈ ಹೊರಗಡೆ ಕೂತ್ಕೊಂಡೆ ನಮಗೆ ಗೊತ್ತಾಗ್ತದೆ ನಾವೆಲ್ಲಿ ರೀಚ್ ಆಗ್ತಾ ಇದೀವಿ ಅಂತ ಸೊ ಇದು ಯಾವ ಥರ ಕಂಡೀಷನ್ಸ್ ಮಾಡ್ತೀವಿ ಬಹಳ ಸೂಕ್ಷ್ಮ ಜಾಗದಲ್ಲಿರುವಂಥದ್ದು ಭಾಳ ಆಳದಲ್ಲಿರುವಂಥದ್ದು ಕಂಡೀಷನ್ಸ್ಗೆ ವೇರ್ ಓಪನ್ ಮೇನ್ ಓಪನ್ ಸರ್ಜರಿ ಮಾಡೋವಂಥ ರಿಸ್ಕ್ ಜಾಸ್ತಿ ಇದೆ ಆ್ಯಂಡ್ ನಮಗೆ ಜಸ್ಟ್ ಬಯಾಪ್ಸಿ ಪರ್ಪಸ್ ಬೇಕು ಮೀನ್ಸ್ ಅದು ಏನಂತ ಎಕ್ಸಾಕ್ಟ್ ಗೊತ್ತಾಗ್ಲಿಕ್ಕೋಸ್ಕರ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತೀವಿ ಅದು ನ್ಯಾವಿಗೇಷನ್ ಅಂತ ಮಾಡ್ತೀವಿ ಸೊ ಅದು ಥ್ರೂ ದ ಕಂಪ್ಯೂಟರ್ ಅದು ನಮಗೆ ಗೈಡ್ ಮಾಡುತ್ತೆ ಒಂದು ಸ್ಮಾಲ್ ಹೋಲ್ ಮಾಡಿ ಅದರಲ್ಲಿ ನಮಗೆ ಗೈಡೆನ್ಸ್ ಕೊಡ್ತಾ ಇರುತ್ತೆ ಒಂದು ಮೀನ್ಸ್ ಟ್ರೆಜೆಕ್ಟ್ರಿ ಯಾವ ರೂಟಲ್ಲಿ ಹೋದ್ರೆ ಅಲ್ಲಿ ಕರೆಕ್ಟಾಗಿ ಸಿಗುತ್ತಂತು ಸೊ ಅಲ್ಲಿ ತಗೊಂಡು ಪೀಸ್ ತಗೊಂಡಿ ಇದು ಸೊ ಇದು ಟ್ಯಾಕ್ಟಿಕ್ ಬಯಾಪ್ಸಿ ಅಂತ ಹೇಳ್ತೀವಿ ನ್ಯಾವಿಗೇಷನ್ ಗಾಡ್ ಬಯಾಪ್ಸಿ ಮೂರನೇದು ಒಂದು ತರದ ಟ್ಯೂಮರ್ಸ್ ಈ ಒಂದು ಗ್ಲ್ಯಾಂಡ್ ಅಂತ ಹೇಳ್ತೀವಿ ನಮ್ಮ ಶರೀರದಲ್ಲಿ ಬ್ರೈನ್ ಒಳಗಡೆ ಭಾಗದಲ್ಲಿ ಅದು ನಮ್ಮ ಇಡೀ ಬಾಡಿನ ಹಾರ್ಮೋನ್ಸ್ನ ಕಂಟ್ರೋಲ್ ಮಾಡುವಂಥದ್ದು ಥೈರಾಯ್ಡ್ ಹಾರ್ಮೋನ್ಸ್ ಆಗ್ಬೋದು ಸ್ಟಿರಾಯ್ಡ್ ಹಾರ್ಮೋನ್ಸ್ ಆಗ್ಬೋದು ಎಲ್ಲ ಹಾರ್ಮೋನ್ಸ್ ಅದರಿಂದನೇ ಪ್ರೊಡ್ಯೂಸ್ ಆಗುವಂಥದ್ದು ಪಿಟ್ಯೂಟ್ರಿ ಲ್ಯಾಂಡ್ ಅಂತ ಅದರಿಂದ ಏನಾದ್ರೂ ಗೆಡ್ಡೆಗಳು ಬಂದರೆ ಫಸ್ಟ್ ಚಾಯ್ಸ್ ಮಾಡೋದು ಮೂಗಿನಿಂದ ಆಪರೇಷನ್ ಮಾಡ್ತೀವಿ ಅದು ಒಂದೇ ಕಂಡೀಷನ್ಗೆ ಮೂಗಿನಿಂದ ಆಪರೇಷನ್ ಮಾಡೋದು ಬೇರೆ ಎಲ್ಲ ಕೇಸ್ಗಳಿಗೂ ಕೂಡ ಇಲ್ಲಿ ಐದರ್ ತಲೆಯಿಂದ ಮಾಡೋದು ಐದರ್ ಓಪನ್ ಅವರ್ ನ್ಯಾವಿಗೇಷನ್ ಅಂತ ಹೇಳಿದ್ದು ಸೊ ಒಂದು ಕಂಡೀಷನ್ ಮಾತ್ರ ಇದು ಇದು ಇವಾಗ ಇಮೇಜ್ ಬರ್ತಿಲ್ಲ ಅದು ಮೂಗಿನಿಂದ ಹೋಗಿ ಆ ಒಂದು ಏರಿಯಾಗೆ ಸರ್ಜರಿ ಮಾಡುವಂಥ ಕೇಸ್ ಅದು ಒಂದು ಬಿಟ್ಟರೆ ಇನ್ನು ಯಾವುದು ಓ ಮೋಸ್ಟ್ ಆಫ್ ದಮಲ್ಲು ಕೂಡ ಬ್ರೈನಲ್ಲಿ ಓಪನ್ ಮಾಡಿ ಮಾಡುವಂಥದ್ದು ಡಾಕ್ಟರ್ ಈಗ ಸರ್ಜರಿ ಆದ ನಂತರ ಅವರಿಗೆ ಬೇರೆ ಏನಾದರೂ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರ್ತದ ಅನ್ನುವಂಥದ್ದು ಇದು ಸರ್ಜರಿ ಆದ ನಂತರ ಯಾವ ರಿಪೋರ್ಟ್ ಬರುತ್ತೆ ಮೀನ್ಸ್ ಪೆಥಾಲಜಿಸ್ಟ್ ಯಾವ ರಿಪೋರ್ಟ್ ಕೊಡ್ತಾರೆ ಅವರು ಮೈಕ್ರೋಸ್ಕೋಪಲ್ ಟೆಸ್ಟ್ ಮಾಡಿ ಯಾವ ಥರ ಸೆಲ್ಸ್ ಇದೆ ಫಾಸ್ಟ್ ಗ್ರೋಯಿಂಗ್ ಸೆಲ್ಸ ಸ್ಲೋ ಗ್ರೋಯಿಂಗ್ ಸೆಲ್ಸ ಅದ್ರ ಮೇಲೆ ನಮ್ಮ ಫರ್ದರ್ ಟ್ರೀಟ್ಮೆಂಟ್ ಡಿಸಿಷನ್ ಬರುತ್ತೆ ಸೊ ನಾವು ಏನಾದರೂ ಫಾರ್ ಎಕ್ಸಾಂಪಲ್ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಇವಾಗ ಬಾಡಿಲಿ ಎಲ್ಲ ಟ್ಯೂಮರ್ಸ್ಗೂ ಒಂದೊಂದು ಗ್ರೇಡಿಂಗ್ ಕೊಡ್ತಾರೆ ಇವಾಗ ಅದೇ ಥರ ಬ್ರೈನ್ ಟ್ಯೂಮರ್ಸ್ಗೂ ಕೂಡ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಅಂತ ಕೊಡ್ತಾರೆ ಸೊ ಗ್ರೇಡ್ ಒನ್ ಅಂದರೆ ದ ಬೆಸ್ಟ್ ಗ್ರೇಡ್ ಫೋರ್ ಅಂದರೆ ದ ವರ್ಸ್ಟ್ ಸೊ ಗ್ರೇಡ್ ಒನ್ ಅಂದರೆ ಸರ್ಜರಿನೇ ಸಾಕು ಮತ್ತೇನು ಎಕ್ಸ್ಟ್ರಾ ಬೇಡ ಗ್ರೇಡ್ ಫೋರ್ ಅಂದರೆ ಅಷ್ಟು ಒಳ್ಳೇದಿಲ್ಲ ಮೀನ್ಸ್ ಓವರ್ ಆಲ್ ಔಟ್ಕಮ್ ಚೆನ್ನಾಗಿಲ್ಲ ಇವಾಗ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಅಂದರೆ ಅದು ನಮ್ಮ ಆಪರೇಷನ್ ಎಷ್ಟು ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಮತ್ತು ಬ್ಯಾಬ್ಸಿ ರಿಪೋರ್ಟ್ ಮೇಲೆ ಮುಂದಿನ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ ಮುಂದಿನ ಟ್ರೀಟ್ಮೆಂಟ್ ಆಪ್ಷನ್ಸ್ ಎರಡಿದೆ ಒಂದು ರೇಡಿಯೇಷನ್ ಥೆರಪಿ ಹಾಗಂದ್ರೆ ಈ ಒಂದು ಮೆಷಿನಲ್ಲಿ ಆ ಒಂದು ಬ್ರೈನಿನ ಭಾಗಕ್ಕೆ ಒಂದು ಕಿರಣಗಳು ಕೊಟ್ಟಂಗೆ ಅದೊಂದು ರೇಡಿಯೇಷನ್ ಥೆರಪಿ ನೆಕ್ಸ್ಟ್ ಇನ್ನೊಂದು ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಅಂದರೆ ಕೀಮೋಥೆರಪಿ ಥೆರಪಿ ಇಂಜೆಕ್ಷನ್ಸ್ ಆರ್ ಟ್ಯಾಬ್ಲೆಟ್ಸ್ ಕೊಟ್ಟು ಆ ಒಂದು ಟ್ಯೂಮರ್ ಸೆಲ್ಸ್ ನ ಕಂಟ್ರೋಲ್ ಮಾಡ್ಯೂಮರ್ ಗ್ರೋತ್ನ ಕಂಟ್ರೋಲ್ ಮಾಡಲಿಕ್ಕೆ ಅದು ಕೀಮೋಥೆರಪಿನ ಕೊಡ್ತಾರೆ ಸೊ ಇದು ಎರಡೂ ಡಿಪೆಂಡ್ ಆಗೋದು ಆ ರಿಪೋರ್ಟ್ ಮೇಲೆ ಡಾಕ್ಟರ್ ಪೇಷೆಂಟ್ ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ಅವ್ರು ಹೇಳ್ತಾರೆ ಡಾಕ್ಟರ್ ಈಗ ಸರ್ಜರಿಗಿಂತ ಮೆಡಿಸಿನ್ಸ್ ಅಲ್ಲೇ ಈ ಬ್ರೈನ್ ಟ್ಯೂಮರ್ ಅನ್ನ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ವಾ ಕೆಲವರು ಯಾಕಂತ ಹೇಳಿದ್ರೆ ಸರ್ಜರಿ ಅಂತ ಹೇಳಿದ ತಕ್ಷಣ ಭಯ ಪಟ್ಕೊಳ್ತಾರೆ ಏನಾಗ್ತದೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕು ಅನ್ನುವಂತ ಒಂದು ಭಯ ಇರ್ತದೆ ಸೊ ಆ ಕಾರಣದಿಂದ ಅವ್ರು ಕೇಳ್ತಾರೆ ಮೆಡಿಸಿನ್ಸ್ ಇಂದನೇ ಇದನ್ನ ಕ್ಯೂರ್ ಮಾಡಬಹುದಾ ಅಂತ ಹೇಳಿ ಏನಾದರೂ ಆಪ್ಷನ್ಸ್ ಉಂಟಾ ಅನ್ಫಾರ್ಚುನೇಟ್ಲಿ ಬ್ರೈನ್ ಟ್ಯೂಮರ್ ಟ್ರೀಟ್ಮೆಂಟಿಗೆ ಎಕ್ಸೆಪ್ಟ್ ನಾನು ಹಿಂದೆ ಹೇಳಿದ್ದ ಒಂದು ಟೈಪ್ ಆಫ್ ಟ್ಯೂಮರ್ ಯಾವುದು ಪಿಟ್ಯೂಟ್ರಿ ಅಡಿನೋಮಾಸ್ ಅಂತ ಹೇಳಿದ್ವಿ ಅದರಲ್ಲಿ ಒಂದು ತರದ ಟ್ಯೂಮರ್ ಯಾವಾಗ ಒಂದು ಯಾವುದೋ ಒಂದು ಹಾರ್ಮೋನ್ ಜಾಸ್ತಿ ಸಕ್ರೀಟ್ ಮಾಡುವಂಥ ಕೇಸಲ್ಲಿ ಒಂದು ಕೇಸಲ್ಲಿ ಮಾತ್ರ ಮೆಡಿಸಿನ್ಸ್ ನ ಟ್ರೈ ಮಾಡಬಹುದು ಅದು ಬಿಟ್ಟು ಇನ್ನು ಎಲ್ಲ ಟ್ಯೂಮರ್ಸ್ಗೂ ಕೂಡ ಸರ್ಜರಿ ಇಸ್ ದ ಫಸ್ಟ್ ಆಪ್ಷನ್ ಸರ್ಜರಿ ಮಾಡಲೇಬೇಕು ಅದೊಂದು ಟ್ಯೂಮರ್ ಟ್ಯೂಮರ್ ಟ್ಯೂಮರ್ಗೆ ನಾವು ಮೆಡಿಸಿನ್ಸ್ ಕೊಟ್ಟು ಟ್ರೈ ಮಾಡಬಹುದು ಇನ್ನೆಲ್ಲ ಟ್ಯೂಮರ್ಸ್ಗೂ ಕೂಡ ಸರ್ಜರಿ ಮಾಡಲೇಬೇಕು ಇವಾಗ ನಾರ್ಮಲ್ ಆಗಿ ಮನುಷ್ಯ ಜನರಿಗೆ ಯಾವುದೇ ಒಂದು ಸರ್ಜರಿ ಅಂದ್ರೆ ಕೂಡ ಒಂದು ಆತಂಕ ಇರುತ್ತೆ ಅದು ಪ್ರಜ್ಞೆ ತಪ್ಸಿ ಮಾಡಬೇಕು ಅದು ಹಾರ್ನಿಯ ಆಪರೇಷನ್ ಆಗ್ಬೋದು ಅಪೆಂಡಿಕ್ಸ್ ಆಗ್ಬೋದು ಇವಾಗ ಬ್ರೈನ್ ಟ್ಯೂಮರ್ ಆಪರೇಷನ್ ಅಂದ್ರೆ ಇನ್ನೂ ಇನ್ನೂ ಭಯ ಜಾಸ್ತಿ ಆಗುತ್ತೆ ಸೊ ಫಸ್ಟ್ ಸ್ಟೆಪ್ ಅಲ್ಲೇ ಇರೋದು ಸೊ ಅವ್ರು ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದು ಸೊ ಇವತ್ತಿನ ಇವತ್ತಿನ ದಿನದಲ್ಲಿ ಬ್ರೈನ್ ಟಿಮರ್ ಆಪ್ರೇಷನ್ ಎಲ್ಲ ಬ್ರೈನ್ ಟಿಮರ್ ಆಪ್ರೇಷನ್ ಹೈ ರಿಸ್ಕ್ ಆಪ್ರೇಷನ್ಸ್ ಅಲ್ಲ ಸೊ ಸಾಧಾರಣವಾಗಿ ಇವಾಗ ಓವರ್ ಆಲ್ ಜನರಲ್ಲಾಗಿ ಹೇಳ್ತೀವಿ ಅರೌಂಡ್ ಅರೌಂಡ್ ಫೈವ್ ಪರ್ಸೆಂಟ್ ರಿಸ್ಕ್ ಅಂತ ಹೇಳ್ತೀವಿ ಮೀನ್ಸ್ ಈ ಫೈವ್ ಪರ್ಸೆಂಟಲ್ಲಿ ಅನಸ್ ಫೈವ್ ಪರ್ಸೆಂಟ್ ಅಂದರೆ ಲೈಫ್ ರಿಸ್ಕ್ ಫೈವ್ ಪರ್ಸೆಂಟ್ ಅಲ್ಲ ಮೀನ್ಸ್ ಸೊ ಕೈ ಮೇಜರ್ ರಿಸ್ಕ್ ಆಗ್ಬೋದು ಮೈನರ್ ರಿಸ್ಕ್ ಆಗ್ಬೋದು ಇವಾಗ ಲೈಫ್ ರಿಸ್ಕ್ ಅಂದರೆ ಮೇಜರ್ ರಿಸ್ಕ್ ಇವಾಗ ಆ ಲೈಫ್ ರಿಸ್ಕ್ ಅನ್ನೋದು ಅನಸ್ತಿಷ ರಿಲೇಟೆಡ್ ಆಗ್ಬೋದು ಯಾರು ಬಿ ಪಿ ಜಾಸ್ತಿ ಇರುತ್ತೆ ಹಾರ್ಟ್ ಪೇಷಂಟ್ ಇರ್ತಾರೆ ಇವೆಲ್ಲಾದ್ರೂ ಕೂಡ ಯಾವುದೋ ಒಂದು ಪೇಷೆಂಟಿಗೆ ಅನಸ್ತೀಶ ರಿಸ್ಕ್ ಇರುತ್ತೆ ಸೊ ಇದೆಲ್ಲ ಒಂದು ಲೆಸ್ ದೆನ್ ಒನ್ ಟು ಟೂ ಪರ್ಸೆಂಟ್ ಸೊ ಅದಾದ್ಮೇಲೆ ಏನು ಫರ್ದರ್ ರಿಸ್ಕ್ ಇರ್ಬೋದು ಗಾಯದ ತೊಂದರೆಗಳಾಗ್ಬೋದು ಇವಾಗ ಗಾಯದ್ದು ಇವಾಗ ಸಮ ಸ್ವಲ್ಪ ಜನಕ್ಕೆ ಗಾಯ ಹೀಲ್ ಆಗೋದಿಲ್ಲ ಲೇಟ್ ಹೀಲ್ ಆಗುತ್ತೆ ಸ್ವಲ್ಪ ಡ್ರೈ ಆಗೋದು ಕಮ್ಮಿ ಸೊ ಇದಾಗ್ಬೋದು ಇಲ್ಲ ನಾವು ಮಾಡೋ ಜಾಗದಲ್ಲಿ ಏನಾದರೂ ಖಾಲಿ ಜಾಗ ಉಳ್ಕೊಂಡು ರಕ್ತ ಎಪ್ ಎರಡನೇ ಆಪರೇಷನ್ ಆಗೋಂಥ ಚಾನ್ಸು ಇಲ್ಲ ಹೊಸ ವೀಕ್ನೆಸ್ ಬರೋದು ಇವೆಲ್ಲ ಒಂದು ಅರೌಂಡ್ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಯೂಸ್ವಲಿ ಅರೌಂಡ್ ಫೈವ್ ಟು ಸಿಕ್ಸ್ ಫೈವ್ ಟು ಸೆವೆನ್ ಪರ್ಸೆಂಟ್ ಅಂತ ಹೇಳ್ತೀವಿ ದಿಸ್ ಇಸ್ ದಿ ಅವರೇಜ್ ರಿಸ್ಕ್ ಫಾರ್ ಸ್ಟ್ಯಾಂಡರ್ಡ್ ಆಪರೇಷನ್ ಸೊ ತುಂಬ ಹೈ ರಿಸ್ಕ್ ಆಪರೇಷನ್ ಅಂದರೆ ಅರೌಂಡ್ ಮೋರ್ ದನ್ ಟೆನ್ ಪರ್ಸೆಂಟ್ ಅಂತ ಹೇಳ್ತೀವಿ ರಿಸ್ಕ್ ಸೊ ಇದು ಟೆನ್ ಪರ್ಸೆಂಟ್ ಅಂದರೆ ಲೈಫ್ ರಿಸ್ಕ್ ಅಲ್ಲ ಓವರ್ ಆಲ್ ರಿಸ್ಕ್ ಒಂದು ಪೇಷೆಂಟಿಗೆ ಎಷ್ಟು ಇರ್ಬೋದು ಮೀನ್ಸ್ ನೈಂಟಿ ಪರ್ಸೆಂಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಜನಕ್ಕೆ ಏನಾಗೋದಿಲ್ಲ ಸೊ ಯಾರು ಆ ನೈಂಟಿ ಪರ್ಸೆಂಟ್ ಇರ್ತಾರೆ ಯಾರು ಈ ಫೈವ್ ಟು ಟೆನ್ ಪರ್ಸೆಂಟ್ ಇರ್ತಾರೆ ಅದು ಈಗ ಯಾರೂ ಮುಂಚೆ ಹೇಳಲಿಕ್ಕೆ ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಪೇಷಂಟ್ ವಿಲ್ ಗೋ ಹೋಮ್ ಇನ್ ಅ ಗುಡ್ ಕಂಡೀಷನ್ ಅದು ಇದು ಓಕೆ ಡಾಕ್ಟರ್ ಅವರಿಗೆ ನೀವು ಆ ಸಂದರ್ಭದಲ್ಲಿ ಹೇಗೆ ಧೈರ್ಯ ನೀಡ್ತೀರಿ ಅಂತ ಹೇಳಿ ಸಪೋಸ್ ಅವರಿಗೀಗ ಬ್ರೈನ್ ಟ್ಯೂಮರ್ ಇದೆ ಅಂತ ಗೊತ್ತಾಗ್ತದೆ ಸೊ ಅದರಿಂದ ಹಿಡಿದು ಮತ್ತೆ ಸರ್ಜರಿ ಅವಶ್ಯಕತೆ ಇರ್ತದೆ ಸೊ ಆ ಟೈಮಲ್ಲಿ ಪೇಶೆಂಟ್ಗೆ ಯಾವ ರೀತಿಯಲ್ಲಿ ಧೈರ್ಯ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಗೆ ಧೈರ್ಯ ಕೊಡ್ತೀರಿ ಅಂತ ಸೊ ಫಸ್ಟು ಇವಾಗ ಇಂಡಿಯನ್ ಸೆಟ್ಟಿಂಗ್ ಮತ್ತು ಅಮೆರಿಕನ್ ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇವಾಗ ಅಮೇರಿಕನ್ ಸೆಟ್ಟಿಂಗ್ಸಲ್ಲಿ ಏನು ಮಾಡ್ತಾರೆ ನಾವು ಒಂದು ಸ್ವಲ್ಪ ನೋಡಿದ್ದೀವಿ ಆ ಪೇಷಂಟ್ಗೆ ಫುಲ್ ಡೇ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಹೀ ಈಸ್ ದ ಫಸ್ಟ್ ಪರ್ಸನ್ ಟು ಡೇಟ್ ಡಿಸಿಷನ್ಸ್ ಸೊ ನಮ್ಮ ಸೆಟ್ಟಿಂಗ್ಸಲ್ಲಿ ಮೆಜಾರಿ ಆಫ್ ದ ಟೈಮ್ಸ್ ಇಲ್ಲ ಅವ್ರ ಮಕ್ಕಳು ಮಾಡ್ತಾರೆ ಅವರ ಸ್ಪೌಸ್ ಮಾಡ್ತಾರೆ ಆ ಥರ ಮಾಡ್ತಾರೆ ಬಟ್ ಆ ರಿಲೇಟಿವ್ ಆ ಪೇಷಂಟ್ಗೆ ಕಂಪ್ಲೀಟ್ ಏನೂ ಗೊತ್ತಿಲ್ಲದೆ ಇರ್ಬೋದು ಸೊ ಫಸ್ಟ್ ಇರೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರಿಗೆ ಆ್ಯಕ್ಚುಲಿ ನಾವು ಹೇಳಬೇಕು ಸೊ ನಿಮ್ಗೆ ಈ ಥರ ಇದೆ ನಿಮ್ಗೊಂದು ಆಪ್ರೇಷನ್ ಆಗಬೇಕಾಗಿದೆ ಸೊ ಇಟ್ಸ್ ಅ ಸ್ಲೋ ಪ್ರಾಸೆಸ್ ಇವಾಗ ಫಸ್ಟೇ ಯಾರಿಗೊಂದು ಹೇಳಿಬಿಟ್ಟು ಇವಾಗ ಆಪ್ರೇಷನ್ ಮಾಡಬೇಕು ಇಷ್ಟದಿಂದ ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತದೆ ಸೊ ದಟ್ ಟೈಮ್ ಟು ಅಕ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ವಿ ಶುಡ್ ಬಿ ಸ್ಲೋ ಆ್ಯಂಡ್ ಎಂಪ್ಯಾಥೆಟಿಕ್ ಟು ಇದು ಅವರ ಬಗ್ಗೆ ಕೇಳಬೇಕು ಓಕೆ ಏನಾದರೂ ಕನ್ಸರ್ನ್ಸ್ ಇದೆಯಾ ಕೇಳಬೇಕು ವಿ ಶುಡ್ ಟ್ರೈ ಟು ಅವಾಯ್ಡ್ ನೆಗೆಟಿವ್ ಥಿಂಕಿಂಗ್ ಇಂಟು ದೆಮ್ ಈವಾಗ ಅವ್ರಿಗೆಲ್ಲರಿಗೂ ನೀವು ಹೇಳ್ದಂಗೆ ಕಾಂಪ್ಲಿಕೇಶನ್ಸ್ ಭಾಳ ಜಾಸ್ತಿ ಇರುತ್ತೆ ಲೈಫ್ ರಿಸ್ಕ್ ಜಾಸ್ತಿ ಇರುತ್ತೆ ಹೀಗೆ ಬಿಟ್ಬಿಡೋಣ ಏನು ಆಪ್ರೇಷನ್ ಬೇಡ ಅಂದ್ಕೊಳ್ತಾರೆ ಸೊ ಅದರೆಲ್ಲ ಒಂದು ಫಾಲ್ಸ್ ಮಿತ್ಸ್ ಇರುತ್ತೆ ಮಿತ್ಸ್ ಅದೆಲ್ಲ ಒಂದು ಕ್ಲಿಯರ್ ಮಾಡಿ ಇಟ್ಸ್ ಅ ಸ್ಲೋ ಪ್ರೊಸೆಸ್ ಒಂದೇ ದಿನದಲ್ಲಿ ಎಷ್ಟೊಂದು ಸರಿ ಆಗೋದಿಲ್ಲ ಸೊ ಯಾವ್ದು ಯಾವುದೇ ಲಿಟ್ರೇಟ್ ಪರ್ಸನ್ ಆಗಲಿ ಯಾರೇ ಆಗಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಅವ್ರ ರಿಲೇಟಿವ್ಸ್ಗಾಗಲಿ ಫ್ಯಾಮಿಲೀಸ್ಗಾಗಿ ಒಂದು ಟ್ಯೂಮರ್ ಅಂದ ತಕ್ಷಣ ಅವ್ರಿಗೊಂದು ನಾಮ ಆಗಿ ಭಯ ಇರುತ್ತೆ ಸೊ ಇದೊಂದು ಭಾಳ ಕೌನ್ಸಿಲಿಂಗ್ ಭಾಳ ಇಂಪಾರ್ಟೆಂಟ್ ಬೋತ್ ಫಾರ್ ದಿ ಫ್ಯಾಮಿಲಿ ಆ್ಯಂಡ್ ದಿ ಪೇಷಂಟಿಗೆ ಸೊ ಸೆಕೆಂಡ್ ಸ್ಟೆಪ್ ಬೇ ಮೀನ್ಸ್ ವಾಟ್ ಎವರ್ ಮೀನ್ಸ್ ನಾನು ಆ್ಯಸ್ ಅ ಪರ್ಸ್ನಲ್ ಒಪಿನಿಯನ್ ಆಲ್ವೇಸ್ ಟೆಲ್ ಯು ಟೇಕ್ ಅ ಸೆಕೆಂಡ್ ಒಪಿನಿಯನ್ ಬಿಕಾಸ್ ಎರಡು ಸರ್ಜನ್ ಆಗಲಿ ಎರಡು ಡಿಫ್ರೆಂಟ್ ಪ್ಲೇಸಸ್ ಆಗಲಿ ಸೇಮ್ ಒಪಿನಿಯನ್ ಕೊಟ್ಟರೆ ದೇ ವಿಲ್ ಬಿ ಮೋರ್ ಕನ್ವಿನ್ಸ್ಡ್ ಸೊ ಓಕೆ ಇದು ಓಕೆ ಇವ್ರು ಹಿಂಗೆ ಹೇಳಿದ್ರು ಇವರು ಹೀಗೆ ಹೇಳ್ತೀರ ಸೊ ಓಕೆ ದಿಸ್ ಮೈ ಬಿ ದ ರೈಟ್ ಆಪ್ಷನ್ ಅಂತ ಸೊ ಇದೊಂದು ನಾನ್ ಯೂಜ್ವಲಿ ಐ ಪ್ರಾಕ್ಟಿಸ್ ಯಾರೋ ನಿಮ್ಮ ಊರಲ್ಲಿ ಯಾರೋ ಬೇರೆಯವರು ಇದ್ರೆ ಒಂದು ಒಪಿನಿಯನ್ ತಗೊಳ್ಳಿ ಸ್ಕ್ಯಾನ್ ತಗೊಂಡು ತೋರಿಸಿ ನಿಮ್ಗೂ ಕನ್ವಿನ್ಸ್ ಆಗ್ತೀರಿ ಸೊ ಒಂದು ಇಟ್ಸ್ ಸೈಕಾಲಜಿ ಮನುಷ್ಯನಿಗೆ ಪದೇ ಪದೇ ಡೈಲಿ ಅದನ್ನೇ ಹೇಳ್ತಾ ಇದ್ರೆ ಆತರ ಓಕೆ ಅದೇ ರೀತಿ ಡಾಕ್ಟರ್ ಈಗ ಸಪೋಸ್ ಟ್ರೀಟ್ಮೆಂಟ್ ಆದ ನಂತರ ಈಗ ಮನೆಗೆ ಹೋಗ್ತಾರೆ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಅದರ ನಂತರ ಪುನಃ ಬರುವಂತ ಚಾನ್ಸಸ್ ಇರ್ತದ ಬ್ರೈನ್ ಟ್ಯೂಮರ್ ಬ್ರೈನ್ ಟ್ಯೂಮರಲ್ಲಿ ಅದು ನಾನು ಹೇಳ್ದಂಗೆ ಎಲ್ಲ ಏನು ಒಂದು ಪೇಶೆಂಟ್ನ ಪ್ರೋಗ್ನೋಸಿಸ್ ಅಂದರೆ ಒಂದು ಔಟ್ಕಮ್ ಏನಂದರೆ ಅದೆಲ್ಲ ಡಿಪೆಂಡ್ ಆಗೋದು ಯಾವ ಗ್ರೇಡ್ ಆಫ್ ಟ್ಯೂಮರ್ ಒಂದು ಲ್ಯಾಬಲ್ಲಿ ಯಾವ ಗ್ರೇಡ್ ಆಫ್ ಟ್ಯೂಮರ್ ಇವಾಗ ಗ್ರೇಡ್ ಒನ್ ಅಂದರೆ ಮತ್ತೆ ಬರೋ ಚಾನ್ಸ್ ಆಲ್ಮೋಸ್ಟ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ವರ್ಸಸ್ ಗ್ರೇಡ್ ಫೋರ್ ಚಾನ್ಸಸ್ ಆರ್ ವೆರಿ ಹೈ ಬಟ್ ಸ್ಟಿಲ್ ಇಟ್ ಇಸ್ ಬೆಟರ್ ದನ್ ಏನು ಮಾಡಿದೆ ಇರೋಂಥರ ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ವರ್ಷಗಳು ಕ್ವಾಲಿಟಿ ಆಫ್ ಲೈಫ್ ಕೊಡ್ಬೋದು ನಾವು ಸಿ ಇವಾಗ ಇವಾಗ ಇಲ್ಲಿವರೆಗೂ ಸೈನ್ಸ್ ಬಂದಿದೆ ಮುಂದೆ ಇನ್ನೂ ಡಿಫ್ರೆಂಟ್ ಆಗ್ಬೋದು ಸೊ ಇರೋ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಒಂದು ಸ್ವಲ್ಪ ಲೈಫ್ ಸ್ಪೆಂಡ್ ಜಾಸ್ತಿ ಮಾಡಲಿಕ್ಕೆ ಅನ್ನೋದು ಈ ಮ್ಯಾಲಿಕ್ ಕ್ಯಾನ್ಸರ್ ಟ್ಯೂಮರ್ಸಲ್ಲಿ ಏ ಬೇರೆ ಟ್ಯೂಮರ್ಸಲ್ಲಿ ಕ್ಯೂರ್ ಮಾಡಲಿಕ್ಕೆ ಅದು ನಮ್ಮ ಆ್ಯಸ್ ಎ ಸರ್ಜನ್ ನಮ್ಮ ಉದ್ದೇಶ ಓಕೆ ಸೊ ಸ್ವಲ್ಪ ಟ್ಯೂಮರ್ಸು ಮತ್ತೆ ಬರ್ತದೆ ಗ್ರೇಡ್ ತ್ರೀ ಅಂಡ್ ಗ್ರೇಡ್ ಫೋರ್ ಮತ್ತೆ ಬರೋ ಚಾನ್ಸ್ ಇರುತ್ತೆ ಅದರಲ್ಲಿ ಗ್ರೇಡ್ ಫೋರ್ ಅಂದರೆ ಮ್ಯಾಕ್ಸಿಮಮ್ ಚಾನ್ಸ್ ಬಂದರೆ ಯಾವ ರೀಸನ್ ಇಂದ ಬರ್ತದೆ ಮತ್ತೆ ಟ್ರೀಟ್ಮೆಂಟ್ ಸೇಮ್ ಇರ್ತದ ಅನ್ನುವಂಥದ್ದು ಯಾವ ರೀಸನ್ ಅಂದರೆ ಮೀನ್ಸ್ ಆ ಒಂದು ಸೆಲ್ಸ್ಗೆ ಎಷ್ಟು ನಾವು ತಡೆ ಹಿಡಬೋದು ಹಿಡಿದಿದ್ವಿ ಮತ್ತೆ ಅದು ಇಟ್ ಬ್ರೇಕ್ಸ್ ಇವನ್ ಆ್ಯಂಡ್ ದೆನ್ ಗ್ರೋಸ್ ಆಗಿ ಆ ಥರ ಸೊ ಅದೇ ಸೆಲ್ಸ್ ಮತ್ತೆ ಗ್ರೋ ಆಗುತ್ತೆ ಅದೇ ಕ್ಯಾನ್ಸರ್ ಸೆಲ್ಸು ಸೊ ಮತ್ತೆ ಟ್ಯೂಮರ್ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ಇವಾಗ ಒಂದಷ್ಟು ಫಾರ್ ಎಕ್ಸಾಂಪಲ್ ಇವತ್ತು ಆಪರೇಷನ್ ಆಗಿದೆ ನೈನ್ ಮಂತ್ಸ್ ಒನ್ ಇಯರ್ ಅವರು ಚೆನ್ನಾಗಿದ್ದಾರೆ ಅಂದ್ರೆ ಮತ್ತೆ ಆಪರೇಷನ್ ಸಜೆಸ್ಟ್ ಮಾಡ್ತೀವಿ ಸೆಕೆಂಡ್ ಆಪರೇಷನ್ ಇಲ್ಲ ಅಂದ್ರೆ ಸೆಕೆಂಡ್ ಲೈನ್ ಮತ್ತೆ ಟ್ರೈ ಮಾಡೋದು ಓಕೆ ಕಂಪ್ಲೀಟ್ ಆಗಿ ಕ್ಯೂರ್ ಸೆಕೆಂಡ್ ಟೈಮ್ ಬಂದ್ರೆ ಅದು ಅದು ವೆರಿ ಡಿಫಿಕಲ್ಟ್ ಗ್ರೇಟ್ ಫಾರ್ ಟ್ಯೂಮರ್ಸ್ ಆರ್ ವೆರಿ ಡಿಫಿಕಲ್ಟ್ ಗ್ರೇಟ್ ಫಾರ್ ಟ್ಯೂಮರ್ಸ್ ಕಷ್ಟ ಬಾಕಿ ಗೆ ಒಳ್ಳೆ ಔಟ್ಕಮ್ಸ್ ಇದೆ ಗ್ರೇಟ್ ಫಾರ್ ಟ್ಯೂಮರ್ಸ್ ಆರ್ ಬ್ಯಾಡ್ ಆಫ್ಟರ್ ಸರ್ಜರಿ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡಬಹುದಾ ಯಾಕೆಂತ ಹೇಳಿದ್ರೆ ಕೆಲವರು ಕೆಲಸಕ್ಕೆ ಹೋಗೋರೆಲ್ಲ ಇರ್ತಾರೆ ಜವಾಬ್ದಾರಿಗಳು ಇರ್ತದೆ ಮೊದಲಿನ ಹಾಗೆ ನಮ್ಮ ಲೈಫ್ ಲೀಡ್ ಮಾಡಬಹುದಾ ಅಂತ ನಿಮಗೆ ಕೇಳ್ತಾರೆ ಆಪರೇಷನ್ ಆಗಿದೆ ಯೂಶಲ್ ಹಾಸ್ಪಿಟಲ್ ಸ್ಟೇ ಅಂದ್ರೆ ಆಪರೇಷನ್ ಆದಮೇಲೆ ಎಷ್ಟು ದಿನ ಇರಬಹುದು ಫೈವ್ ಟು ಸೆವೆನ್ ಡೇಸ್ ಅಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಸೊ ಇದರ ನಂತರ ಒಂದು ಸ್ವಲ್ಪ ಪ್ರಿಕಾಷನ್ಸ್ ಹೇಳ್ತೀವಿ ಜನರಲ್ ಯೋಗ ನಾರ್ಮಲ್ ಆಗಿ ಬ್ರೈನ್ ಆಪರೇಷನ್ ಆದಮೇಲೆ ನಾವು ಸ್ವಲ್ಪ ಟ್ಯಾಬ್ಲೆಟ್ಸ್ ನ ಕೊಡ್ತೀವಿ ಮೇನ್ ಟ್ಯಾಬ್ಲೆಟ್ಸ್ ಏನಂದ್ರೆ ಫಿಟ್ಸ್ ಬರಬಾರ್ದು ಅಂತ ಮೀನ್ಸ್ ಯಾವುದೇ ಒಂದು ಬ್ರೈನ್ ಆಪರೇಷನ್ ಮಾಡಿದ್ರೆ ಒಂದು ಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ ಸೊ ಅಂತ ಪೇ ಆ ಒಂದು ಆಪರೇಷನ್ಸ್ ಆದ್ಮೇಲೆ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಡಿಪೆಂಡ್ಸ್ ಯಾವ ತರ ಟ್ಯಾಬ್ಲೆಟ್ಸ್ ಅಂತ ಸೊ ಫಸ್ಟ್ಲಿ ಫಸ್ಟ್ ಅಂಡ್ ಆ್ಯಂಡ್ ಮೋಸ್ಟ್ ಆ ನ ಯಾವುದೇ ಯಾವುದೇ ಕಂಡೀಷನಲ್ಲೂ ಕೂಡ ಮರಿಬಾರ್ದು ಸೊ ಅದು ಭಾಳ ಇಂಪಾರ್ಟೆಂಟ್ ಸೆಕೆಂಡ್ ಹೆವಿ ಆಕ್ಟಿವಿಟೀಸ್ ಮಾಡಬಾರ್ದು ಪ್ಲಸ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಯಾವಾಗ ಓಪನ್ ಮಾಡಿರೋ ಇದರಲ್ಲಿ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ ಆಗ್ಬೋದು ಪ್ಲಸ್ ಇವಾಗ ಒಂದು ರಗ್ಬಿ ಆಗ್ಬೋದು ಫುಟ್ಬಾಲ್ ಆಗ್ಬೋದು ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ವೇರ್ ಮತ್ತೆ ಪೆಟ್ ಆಗೋ ಚಾನ್ಸ್ ಇರುತ್ತೆ ಆ ಥರ ಇಂಡೋರ್ ಗೇಮ್ಸ್ ಎಲ್ಲ ಆಡ್ಬೋದು ಅದೆಲ್ಲ ಇದರಲ್ಲಿ ಪ್ಲಸ್ ನಾರ್ಮಲ್ ಲೈಫ್ಗೆ ಡ್ರೈವಿಂಗ್ ತುಂಬ ಹೆವಿ ಡ್ರೈವಿಂಗ್ ಮಾಡೋದು ಬೇಡ ಅಂತ ಹೇಳ್ತೀವಿ ತುಂಬ ಸ್ಟ್ರೆಸ್ ತೊಗೊಳ್ಳೋದು ಬೇಡ ಅಟ್ಲೀಸ್ಟ್ ಇದು ನಿದ್ದೆ ಚೆನ್ನಾಗ್ ಆಗಬೇಕು ಸೊ ಇದು ಒಂದು ಜನರಲ್ ಪ್ರಿಕಾಷನ್ಸ್ ಅಲ್ಲಿ ಇದ್ರೆ ಬೇರೆ ಏನು ಡಯಟ್ರಿಗೆ ಡಯಟಗೇನು ರೆಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ ಬಿಕಾಸ್ ಡಯಟ್ ಅಲ್ಲಿ ಅದರ್ ಫಾರ್ ಆರ್ ಅಗೇನ್ಸ್ಟ್ ಅಂತ ಯಾವುದು ಬಂದಿಲ್ಲ ಸೊ ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಆಕ್ಟಿವಿಟೀಸ್ ಅಲ್ಲಿ ಈ ತರ ಒಂದು ಜನರಲ್ ರೆಸ್ಟ್ರಿಕ್ಷನ್ಸ್ ಹೇಳ್ತೀವಿ ಬೇರೆ ಬೇರೆಲ್ಲ ನಾರ್ಮಲ್ ಆಗಿ ದೇ ಅಂಡ್ ಮೂವ್ ಅರೌಂಡ್ ತಲೆಗೆ ಹಾಗೆ ಮತ್ತೆ ಡ್ರಗ್ಸ್ ಡ್ರಗ್ ಅಂತ ಮೇನ್ಲಿ ಫಿಟ್ಸ್ ಬರುವಂತ ಟ್ಯಾಬ್ಲೆಟ್ ಅದು ಅದನ್ನ ಕರೆಕ್ಟ್ ಆಗಿ ತಗೊಳ್ಬೇಕು ಬಿಕಾಸ್ ಏನು ಸ್ವಲ್ಪ ಟೈಮ್ ಆಗ್ತದೆ ಏನೊಂದು ಮರ್ತೋಗ್ಬಿಡ್ತಾರೆ ಇವಾಗ ನೈನ್ ಓ ಕ್ಲಾಕ್ ತೊಗೊಳ್ಳೋದಿರುತ್ತೆ ಸಂಜೆ ಆದರೂ ತೊಗೊಳ್ಳಲ್ಲ ಇಲ್ಲ ಒನ್ ಡೇನು ಸಮ್ ಮೆಡಿಸಿನ್ಸ್ ಖಾಲಿ ಆಗುತ್ತೆ ಬಿಡಿ ಒಂದು ಟೂ ಡೇಸ್ ಬಿಟ್ಟು ತಗೋಣ ಹೋಗ್ಬೇಕು ಫಾಲೋಅಪ್ ಅಂತ ಆ ಟೈಮಲ್ಲಿ ಏನಾದ್ರೂ ಫಿಟ್ಸ್ ಬಂತು ಇಟ್ಸ್ ಅ ಪ್ರಾಬ್ಲಮ್ ಇವಾಗ ಡ್ರೈವಿಂಗ್ ಮಾಡ್ತಿರ್ತಾರೆ ಫಿಟ್ಸ್ ಬಂತು ಓಕೆ ಇಲ್ಲ ಏನೋ ಒಂದು ಓವರ್ ಹೆಡ್ ಒಂದು ಹೈಟ್ ಅಲ್ಲಿ ಇರ್ತಾರೆ ಫಿಟ್ಸ್ ಬಂತು ಅಂದ್ರೆ ಬಹಳ ಲೈವ್ ರಿಸ್ಕ್ ಜಾಸ್ತಿ ಇರುತ್ತೆ ಓಕೆ ಸೊ ಆದಷ್ಟು ಅದನ್ನ ಆ ಒಂದು ಟ್ಯಾಬ್ಲೆಟ್ಸ್ ಇಂದ ಮಾತ್ರ ವಿತೌಟ್ ಫೇಲ್ ತಗೊಳ್ಬೇಕು ಅಂಡ್ ವಿತೌಟ್ ಎನಿ ಡಾಕ್ಟರ್ಸ್ ಅಡ್ವೈಸ್ ಅದನ್ನ ಸ್ಟಾಪ್ ಓಕೆ ಹಾಗೆ ಡಾಕ್ಟರ್ ಬ್ರೈನ್ ಟ್ಯೂಮರ್ ಮತ್ತೆ ಇದು ಸ್ಪೈನಲ್ ಕಾರ್ಡ್ ನರಕ್ಕೆ ಸಂಬಂಧಪಟ್ಟಿದ್ದು ಸೊ ಇದು ಅದರ ಡಿಫರೆನ್ಸ್ ಯಾವ ರೀತಿಯಲ್ಲಿ ಇರ್ತದೆ ಎರಡು ಕೂಡ ಸೇಮ್ ಅನ್ವ ನಾವು ಎರಡು ಕೂಡ ಆಪರೇಷನ್ಸ್ ಮಾಡ್ತೀವಿ ಬಿಕಾಸ್ ಎರಡು ನರ ನ್ಯೂರೋ ಸರ್ಜರಿಯಲ್ಲೇ ಓಕೆ ಇವಾಗ ಸ್ಪೈನಲ್ ಕಾರ್ಡ್ ಅಂದರೆ ಬೇರೆ ಸ್ಪೈನ್ ಬೇರೆ ಸ್ಪೈನ್ ಅಂದರೆ ಒಂದು ಮೂಳೆ ಸ್ಪೈನಲ್ ಕಾರ್ಡ್ ಅಂದರೆ ಅದರ ಒಳಗಡೆ ಇರೋಂಥ ನರದ ಒಳಗಡೆ ಮಾಡೋಂಥ ಆಪ್ರೇಷನ್ ಸೊ ಫಾರ್ಚುನೇಟ್ಲಿ ಸ್ಪೈನಲ್ ಕಾರ್ಡ್ ಟ್ಯೂಮರ್ಸ್ ಬ್ರೈನ್ ಟ್ಯೂಮರ್ಸ್ಗಿಂತ ಭಾಳ ಡಿಫ್ರೆಂಟ್ ಸೊ ಮ್ಯಾಕ್ಸಿಮಮ್ ಟ್ಯೂಮರ್ಸ್ ಸ್ಪೈನಲ್ ಕಾರ್ಡಲ್ಲಿ ಒಳ್ಳೆ ಗೆಡ್ಡೆಗಳು ಕ್ಯಾನ್ಸರ್ ಕಂಡೀಷನ್ಸ್ ಭಾಳ ಕಡಿಮೆ ಬಟ್ ಸ್ಪೈನಲ್ ಕಾರ್ಡಲ್ಲಿ ಮೇಯ್ನ್ ಪ್ರಾಬ್ಲಮ್ಸ್ ಬರುವಂಥದ್ದು ಶಕ್ತಿ ಕಡಿಮೆ ಆಗೋದು ಅವ್ರಿಗೆ ಯಾಕಂದರೆ ಮೀನ್ಸ್ ತಲೆನೋವಾಗಲಿ ಬೇರೆ ಏನು ಸಿಂಪ್ಟಮ್ಸ್ ಬರೋದಿಲ್ಲ ಮೇನ್ಲಿ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಕೈ ಶಕ್ತಿ ಆಗ್ಬೋದು ಕಾಳು ಶಕ್ತಿ ಆಗ್ಬೋದು ನಡಿಲಿಕ್ಕೆ ತೊಂದರೆ ಇಲ್ಲ ಯೂರಿನ್ ಪ್ರಾಬ್ಲಮ್ಸ್ ಬರ್ಬೋದು ಇವೆಲ್ಲ ಒಂದು ಬಂದಾಗ ಅದಕ್ಕೆ ತಕ್ಕಂತೆ ಸ್ಕ್ಯಾನ್ ಮಾಡಿ ಇದು ಬಟ್ ಲಕ್ ಫಾರ್ಚುನೇಟ್ಲಿ ಸ್ಪೈನಲ್ ಕಾರ್ ಟ್ಯೂಮರ್ಸ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಒಳ್ಳೆ ಗೆಡ್ಡೆಗಳಿರ್ತದೆ ಆ್ಯಂಡ್ ಭಾಳಷ್ಟು ಕೇಸಸ್ಸಲ್ಲಿ ಅದು ಸರ್ಜರಿನೇ ಸಾಕಾಗ್ತದೆ ಈ ರೇಡಿಯೇಷನ್ ಎಲ್ಲ ಭಾಳ ಕಡಿಮೆ ಪರ್ಸೆಂಟೇಜ್ ಕೇಸಸ್ ಅಲ್ಲಿ ನಾವು ಕೊಡುವಂಥದ್ದು ಸ್ಪೈನಲ್ ಕಾರ್ ಟ್ಯೂಮರ್ಸ್ಗೆ ವರ್ಸಸ್ ಬ್ರೈನ್ ಟ್ಯೂಮರ್ಸ್ ವೇರ್ ರೇಡಿಯೇಷನ್ ಕೊಡೋ ಚಾನ್ಸ್ ಒಂದು ಸ್ವಲ್ಪ ಜಾಸ್ತಿ ಇದೆ ಪರ್ಸೆಂಟೇಜ್ ಜಾಸ್ತಿ ಡಾಕ್ಟರ್ ಈಗ ಸರ್ಜರಿ ನಂತರ ಅವರು ಎಷ್ಟು ಟೈಮ್ಗೆ ಫಾಲೋ ಅಪ್ಗೆ ಬರಬೇಕಾಗ್ತದೆ ಹಾಸ್ಪಿಟ್ಲಿಗೆ ಅಂತ ಸೊ ಯೂಶ್ವಲಿ ಫಸ್ಟ್ ಫಾಲೋಅಪ್ ನಾವು ಒಂದು ರಿಪೋರ್ಟ್ ಎಲ್ಲ ಬರಲಿಕ್ಕೆ ಅದನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಒಂದು ಟೂ ಟು ತ್ರೀ ವೀಕ್ಸ್ ಆಗುತ್ತೆ ಸೊ ಫಸ್ಟ್ ಫಾಲೋಅಪ್ ಯೂಶ್ವಲಿ ಒಂದು ಒನ್ ಮಂತ್ ಅಂತ ಹೇಳ್ತೀವಿ ಫಸ್ಟ್ ಹೊತ್ತಲ್ಲಿ ನಮಗೊಂದು ನಮಗೂ ರಿಪೋರ್ಟ್ ಬಂದಿರುತ್ತೆ ರಿಪೋರ್ಟ್ ಬಂದ್ಮೇ ಅಂದರು ನೆಕ್ಸ್ಟ್ ಟ್ರೀಟ್ಮೆಂಟ್ ಡಿಸಿಷನ್ ಏನು ಮಾಡಬೇಕು ಅಂತ ನಮ್ಮ ಟೀಮನ್ನೆಲ್ಲ ಡಿಸ್ಕಸ್ ಮಾಡಿ ಸೊ ಅವ್ರಿಗೆ ಅವಾಗ ಫಸ್ಟ್ ಮಂತಲ್ಲಿ ಕನ್ವೇ ಮಾಡ್ತೀವಿ ಸೊ ಒನ್ ಮಂತ್ ಆದಮೇಲೆ ದ ನೆಕ್ಸ್ಟ್ ಫಾಲೋಅಪ್ ಒಂದು ಟೂ ಟು ತ್ರೀ ಮಂತ್ಸ್ ಮಾಡ್ತೀವಿ ಸೊ ತ್ರೀ ಮಂತ್ಸಲ್ಲಿ ಯೂಜಲಿ ಒಂದು ರಿಪೀಟ್ಸ್ ಫಾಲೋಅಪ್ಸ್ ಚೆಕ್ ಸ್ಕ್ಯಾನ್ ಅಂತ ಮಾಡ್ತೀವಿ ಎಮ್ ಆರ್ ಐ ಸ್ಕ್ಯಾನ್ ಅವ್ರ ಸಿ ಟಿ ಯೂಶಲಿ ಸೊ ತ್ರೀ ಟು ಫೋರ್ ಮಂತ್ಸಲ್ಲಿ ತ್ರೀ ಟು ಸಿಕ್ಸ್ ಮಂತ್ಸಲ್ಲಿ ಒಂದು ಫಸ್ಟ್ ಫಾಲೋಅಪ್ ಸ್ಕ್ಯಾನ್ ಅಂತ ಮಾಡ್ತೀವಿ ಅದರ ನಂತರ ಈ ಫಾಲೋ ಅಪ್ ಪೀರಿಯಡ್ ಇರುತ್ತೆ ಬಟ್ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮೇ ಬಿ ಸಿಕ್ಸ್ ಮಂತ್ಸ್ ಆಗ್ಬೋದು ಹೋಗ್ತಾ ಹೋಗ್ತಾ ಒನ್ ಇಯರ್ ಆಗ್ಬೋದು ಡಿಪೆಂಡ್ಸ್ ಆಗುತ್ತೆ ಇನಿಷಿಯಲಿ ಬಹಳ ಫ್ರೀಕ್ವೆಂಟ್ ಆಗಿ ಕಾಲ್ ಮಾಡ್ತೀವಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒನ್ಸ್ ಈ ಸ್ಟೇಬಲ್ ಮತ್ತೇನು ಹೊಸ ಟ್ರೀಟ್ಮೆಂಟ್ ಬೇಡ ಏನಿಲ್ಲ ಅಂದ್ರೆ ನೆಕ್ಸ್ಟ್ ಸಿಕ್ಸ್ ಮಂತ್ ಒನ್ ಇಯರ್ ಆಗ್ಬೋದು ಆ ಥರ ಓಕೆ ಡಾಕ್ಟರ್ ಈಗ ಕೆಲವರು ತಲೆನೋವಿಗೆ ಟ್ಯಾಬ್ಲೆಟನ್ನು ತಗೊಳ್ತಾರೆ ಅಂದರೆ ಅಷ್ಟು ಹೆಡ್ ಆಕ್ ಇದ್ದರೆ ಅದು ನೋವು ನನಗೆ ಗುಣ ಆಗೋದಿಲ್ಲ ಅನ್ನುವಂತಾಗ ಅವರು ಟ್ಯಾಬ್ಲೆಟ್ಗೆ ಮೊರೆ ಹೋಗ್ತಾರೆ ಇದು ಎಷ್ಟು ಸೇಫ್ ಅನ್ನುವಂಥದ್ದು ಯೂಶ್ವಲಿ ತಲೆನೋವಿಗೆ ಏನು ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ ಅದು ಪ್ಯಾರಾಸಿಟಮಾಲ್ ಅಂತ ಹೇಳ್ತೀವಿ ಸೊ ನಾರ್ಮಲ್ ಆಗಿ ಡೋಲೋಸಿಕ್ಸ್ ಫಿಫ್ಟಿ ಆಗ್ಬೋದು ಕ್ರೋಸಿನ್ ಆಗ್ಬೋದು ಇದೇ ಒಂದು ಕಾಮನ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದು ಸೊ ಅದರಿಂದ ಯಾವುದೋ ಮೇಜರ್ ಸೈಡ್ ಎಫೆಕ್ಟ್ಸ್ ಈ ಒನ್ ಆರ್ ಟು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಇಲ್ಲ ಬಟ್ ಕನ್ಸಿಸ್ಟೆಂಟ್ ಆಗಿ ತಗೊಂಡಾಗ ಲಿವರ್ ಪ್ರಾಬ್ಲಮ್ಸ್ ಬರೋ ಚಾನ್ಸ್ ಇರ್ತದೆ ಅದು ಸೊ ಯಾವುದೇ ಒಂದು ಟ್ಯಾಬ್ಲೆಟ್ಸ್ ಆಗಲಿ ಕನ್ಸಿಸ್ಟೆಂಟ್ ಆಗಿ ತೊಗೊಳ್ಳೋ ತಗೊಳ್ಬಾರ್ದು ಮೀನ್ಸ್ ಎವ್ರಿ ಡೇ ಅವ್ರಿಗೆ ಟ್ಯಾಬ್ಲೆಟ್ ತಗೊಳ್ಳೋ ಒಂದು ಕಂಡೀಷನ್ ಬಂದ್ರೆ ದಟ್ ಮೀನ್ಸ್ ಏನಾದರೂ ಒಂದು ಪ್ರಾಬ್ಲಮ್ ರಿಯಲ್ ಪ್ರಾಬ್ಲಮ್ ಇರಬಹುದು ಸೊ ಆ ಒಂದು ಪೇಷಂಟ್ಸ್ ಚೆಕ್ ಮಾಡೋದು ಬೆಟರ್ ಡಾಕ್ಟರ್ಗ ಸಪೋಸ್ ಬ್ರೈನ್ ಟ್ಯೂಮರ್ ಇರುವಂತಹ ವ್ಯಕ್ತಿ ಅವನು ಹಾಸ್ಪಿಟಲ್ಗೆ ಹೋಗೋದು ಸ್ವಲ್ಪ ಲೇಟ್ ಆದ್ರೆ ಯಾಕಂತ ಹೇಳಿದ್ರೆ ಆ ಸಿಂಟಮ್ಸ್ ಅಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಗುಣ ಆಗ್ತದೆ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಸಪೋಸ್ ಅವರು ಹಾಸ್ಪಿಟಲ್ಗೆ ಹೋಗೋದು ಲೇಟ್ ಆದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಡಾಕ್ಟರ್ ಅಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಗುಣ ಆಗುವ ಚಾನ್ಸಸ್ ಇರ್ತದ ಮುಂದೆ ಅನ್ನುವಂಥದ್ದು ಮೆಜಾರಿಟಿ ಇವಾಗ ಡಿಲೇ ಮಾಡುವಂತ ಕೇಸ್ ಅಂದ್ರೆ ಇವಾಗ ತಲೆನೋವು ಅಂದರೆ ಎಲ್ಲರಿಗೂ ಬರುತ್ತೆ ಅಂತ ನೆಗ್ಲೆಕ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮೀನ್ಸ್ ಇಟ್ಸ್ ಅ ನಾರ್ಮಲ್ ಇವಾಗ ಬ್ಯಾಕ್ ಪೇನ್ ಬಂದಂಗೆ ತಲೆನೋವು ಬರ್ತದೆ ಗುಣ ಆಗ್ತದೆ ಸೊ ಬೇರೆ ಕಂಡೀಷನ್ಸ್ ಅಲ್ಲಿ ಯೂಶ್ವಲಿ ಪೇಷಂಟ್ಸ್ ಡಿಲೇ ಮಾಡೋದಿಲ್ಲ ಫಿಟ್ಸ್ ಬರೋದಾಗ್ಲಿ ವೀಕ್ನೆಸ್ ಬರ್ತಿದಾಗ್ಲಿ ಅವ್ರು ಯೂಶ್ವಲಿ ಅಟ್ ಇನ್ ಟೈಮ್ ಬಂದ್ಬಿಡ್ತಾರೆ ಸೊ ತಲೆನೋವು ಮಾಡಿದಾಗ ಬೇಸಿಕಲಿ ಎಷ್ಟು ಸೈಜ್ ದೊಡ್ಡದಿದೆ ಅನ್ನೋದು ಒಂದು ಡಿಪೆಂಡ್ಸ್ ಆಗ್ತದೆ ಇವಾಗ ಫಾರ್ ಎಕ್ಸಾಂಪಲ್ ಪೇಷೆಂಟಿಗೆ ತುಂಬ ತಲೆನೋವು ಬರ್ತಾ ಇರುತ್ತೆ ಬಟ್ ಸ್ಕ್ಯಾನ್ ಮಾಡಿದಾಗ ಒಂದು ಭಾಳ ಸಣ್ಣದಾಗಿ ಗೆಡ್ಡೆ ಇರುತ್ತೆ ಸೊ ಅದೇನು ಆಪರೇಷನ್ ಮಾಡೋದಿಲ್ಲ ಮೀನ್ಸ್ ದಟ್ಸ್ ಅನ್ ಇನ್ಸಿಡೆಂಟಲ್ ಫೈಂಡಿಂಗ್ ಸೊ ಯಾವುದೋ ಎಷ್ಟೊಂದು ನಮ್ಮಲ್ಲಿ ಮೀನ್ಸ್ ಅಂತಲ್ಲ ಮೀನ್ಸ್ ಇವಾಗ ಒಂದು ಒನ್ ಲ್ಯಾಕ್ ಪೀಪಲ್ಗೆ ಕಂಟಿನ್ಯೂ ಸ್ಕ್ಯಾನ್ ಮಾಡಿದ್ರೆ ಭಾಳಷ್ಟು ಪೇಶೆಂಟಲ್ಲಿ ಬ್ರೈನ್ ಟ್ಯೂಮರ್ಸ್ ಕಂಡು ಬರ್ತದೆ ಸೊ ಅದು ಇನ್ಸಿಡೆಂಟಲ್ ಟ್ಯೂಮರ್ಸ್ ಅಂತ ಮೀನ್ಸ್ ಅದರಿಂದ ಏನು ಸಿಂಪ್ಟಮ್ಸ್ ಇಲ್ಲ ಈ ಥರ ಪೇಶೆಂಟ್ ಈ ಥರ ಭಾಳಷ್ಟು ಬರ್ತವೆ ಇನ್ನೊಂದು ಭಾಳಷ್ಟು ನೀರು ಗುಳ್ಳೆಗಳು ಅಂತ ಬರುತ್ತೆ ಮೀನ್ಸ್ ನಮ್ಮ ಹುಟ್ಟಿ ಹುಟ್ಟಿತ್ಲೇ ನಮ್ಮಲ್ಲಿ ಒಂದು ಡೆವಲಪ್ಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಆಗಿ ಇರೋಂಥದ್ದು ಅದು ಕೂಡ ಒಂದು ಬ್ರೈನಲ್ಲಿ ಏನೋ ನೀರುಗೊಳ್ಳೋ ಥರ ಕಾಣುತ್ತೆ ಸೊ ಇದು ಯಾವುದು ಟ್ರೀಟ್ಮೆಂಟ್ ಬೇಕು ಅಂತಿಲ್ಲ ಸೊ ಆ ಒಂದು ಗೆಡ್ಡೆಗೆ ಆ ಒಂದು ಪೇಷಂಟಿಗೆ ಸಿಂಪ್ಟಮ್ಸ್ ಮ್ಯಾಚ್ ಆಗ್ತಿದೆ ಪ್ಲಸ್ ಅದು ಆಪರೇ ಮಾಡಬೇಕಂದ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡೋದು ಹಾಗೆ ಈ ಬ್ರೈನ್ ಟ್ಯೂಮರ್ ನ ಬಗ್ಗೆ ನಾವು ಜನರಿಗೆ ಹೇಗೆ ಅರಿವನ್ನ ಮೂಡಿಸಬಹುದು ಕೆಲವೊಂದು ಮಿತ್ಸ್ ಇರ್ತದೆ ಜನರಲ್ಲಿ ಸೊ ಇದು ಹೋಗಬೇಕು ಸೊ ಯಾವ ರೀತಿಯ ಕಾರ್ಯಕ್ರಮವನ್ನೆಲ್ಲ ಮಾಡೋದ್ರಿಂದ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಅಂತ ಅವೇರ್ನೆಸ್ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮಗಾಗಲಿ ನಿಮ್ಮ ಪರಿವಾರದವರಿಗಾಗ್ಲಿ ಏನಾದರೂ ಈ ತರ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಇವಾಗ ಹೆಡ್ ಏಕ್ ಎಲ್ಲರಿಗೂ ಬರುತ್ತೆ ಬಟ್ ಏಕ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ ಮೀನ್ಸ್ ಮೊದಲು ಮೀನ್ಸ್ ಆನ್ ಆ್ಯಂಡ್ ಆಫ್ ಯಾವಾಗಲೂ ಒಂದು ತಿಂಗಳಿಗೆ ಸರಿ ಇತ್ತು ಒಂದು ವರ್ಷ ಒಂದು ಸಿಕ್ಸ್ ಮಂತ್ಸ್ಗೆ ಸರಿ ಇತ್ತು ಬಟ್ ಇವಾಗ ರಿಪೀಟೆಡಾಗಿ ಬರ್ತಾ ಇದೆ ಇಲ್ಲ ನಾನು ಹೇಳ್ದಂಗೆ ಬೇರೆ ಥರ ಪ್ರಾಬ್ಲಮ್ಸ್ ಬರ್ತಿದೆ ಮಧ್ಯೆ ಮಧ್ಯೆ ವಾಮಿಟಿಂಗ್ ಬರ್ತಿದೆ ಅವ್ರದ್ದು ಆ್ಯಕ್ಟಿವಿಟಿ ಡಲ್ ಆಗ್ತಾ ಇದ್ದಾರೆ ಇಲ್ಲ ಬೇರೆ ಆ ಥರ ಕಂಪ್ಲೇಂಟ್ಸ್ ಬಂದಾಗ ಅವರನ್ನು ಫಸ್ಟ್ ಒಂದು ನ್ಯೂರಾಲಜಿಸ್ಟ್ ಆ ಸರ್ಜನ್ ಹತ್ರ ಇಲ್ಲ ಅಟ್ಲೀಸ್ಟ್ ಲೋಕಲ್ ಫಿಸಿಷಿಯನ್ ಹತ್ರ ತೋರಿಸಿ ಒಂದು ವೆದರಿ ಸ್ಕ್ಯಾನ್ ಅನ್ನೋದನ್ನು ಡಿಸೈಡ್ ಮಾಡಬೇಕು ಬಿಕಾಸ್ ತಲೆನೋವು ಇದ್ ಎಲ್ಲ ಇದ್ದವ್ರಿಗೂ ಸ್ಕ್ಯಾನ್ ಅವಶ್ಯಕತೆ ಸ್ಕ್ಯಾನ್ ಮಾಡಿದ್ರೆ ಬರೋದಿಲ್ಲ ಮೇ ಬಿ ಒನ್ ಇನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೀಪಲ್ಗೆ ಏನಾದರೂ ಒಂದು ಕಂಡು ಬರ್ತದೆ ಸೊ ಮಿಕ್ಕಿದವ್ರಿಗೆ ಸ್ಕ್ಯಾನ್ ಮಾಡಿ ಇನ್ನು ಉಪಯೋಗ ಇಲ್ಲ ಸೊ ಯಾರಿಗೆ ಆ್ಯಕ್ಚುಲಿ ಪೇಷಂಟ್ಗೆ ಸ್ಕ್ಯಾನ್ ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು ಸೊ ಈ ಒಂದು ನಾರ್ಮಲ್ ಅವೇರ್ನೆಸ್ಸು ಈ ಥರ ಸಿಂಪ್ಟಮ್ಸ್ ಬಂದಾಗ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಆದಷ್ಟು ಬೇಗ ಅವರಿಗೆ ನಿಯರೆಸ್ಟ್ ಪ್ಲೇಸ್ ಫಿಸಿಷಿಯನ್ ಆಗ್ಬೋದು ನ್ಯೂರೋ ಸರ್ಜರಿ ಆಗ್ಬೋದು ಅವರನ್ನು ಕನ್ಸಲ್ಟ್ ಮಾಡಿ ಮಾಡಬೇಕು ಸೆಕೆಂಡ್ ಇದಂದ್ರೆ ಅನ್ಫಾರ್ಚುನೇಟ್ಲಿ ಏನೋ ಒಂದು ಡಯಾಗ್ನೋಸಿಸ್ ಆಯಿತು ಬ್ರೈನ್ ಟ್ಯೂಮರ್ ಸೊ ಅವರು ತುಂಬ ಏನಂತಾರೆ ನಿರಾಶೆ ಆಗಬಾರ್ದು ಯಾಕಂದರೆ ನಾನು ಹೇಳ್ದಂಗೆ ಎಲ್ಲ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಅಲ್ಲ ಮೆಜಾರಿಟಿ ಆಫ್ ದ ಟ್ಯೂಮರ್ಸ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಟ್ಯೂಮರ್ಸ್ ಒಳ್ಳೆ ಟ್ಯೂಮರ್ಸೇ ಸೊ ಡೋಂಟ್ ಡೋಂಟ್ ಬಿ ಇನ್ ದ ನೆಗೆಟಿವ್ ಸೈಡ್ ಅಂತ ಹೇಳಬೇಕು ಓಕೆ ಸೊ ಬಟ್ ಸ್ವಲ್ಪ ಟ್ಯೂಮರ್ಸ್ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್ ಅಟ್ ಆಲ್ ಡಿಪೆಂಡ್ಸ್ ಯಾವ ಥರ ಬಯಾಪ್ಸಿ ರಿಪೋರ್ಟ್ ಬರುತ್ತೆ ಅಂತ ಬಟ್ ಮೆಜಾರಿಟಿ ಆಫ್ ದಿ ಟ್ಯೂಮರ್ಸ್ ಆರ್ ಗುಡ್ ಟ್ಯೂಮರ್ಸ್ ಸರ್ಜರಿಲಿ ಕ್ಯೂರ್ ಆಗುವಂಥ ಟ್ಯೂಮರ್ಸ್ ಸೊ ಎಲ್ಲ ಅದೊಂದು ಮೆ ಮಿತ್ತನ್ನು ಅವರು ಬಿಡಬೇಕು ಬ್ರೈನ್ ಟ್ಯೂಮರ್ ಅಂದ ತಕ್ಷಣ ಯಾರದೋ ಒಂದು ಲೇ ಹತ್ರ ಕನ್ಸಲ್ಟ್ ಮಾಡಿಕೊಂಡೆ ಅವರು ಆ ಥರ ಇದೆ ಸೆಕೆಂಡ್ ಆ್ಯಂಡ್ ಥರ್ಡ್ ಮೋಸ್ಟ್ ಥಿಂಗ್ ಯಾರು ಯಾರದೇ ಪೇಶೆಂಟು ಇನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಬೇರೆಯವ್ರಿಗೆ ಆಗಲಿ ಯಾವುದೋ ಒಂದು ಕೇಳಿರ್ತಾರೆ ಅವ್ರಿಗೊಂದು ಆಪರೇಷನ್ ಆಗಿದೆ ಅಂತ ದಯವಿಟ್ಟು ಕಂಪೇರ್ ಮಾಡೋಕೆ ಹೋಗಬೇಡಿ ಎಲ್ಲ ಕೇಸಸ್ ಬೇರೆ ಎಲ್ಲ ಪೇಷೆಂಟ್ಸ್ ಬೇರೆ ಎಲ್ಲ ಟ್ಯೂಮರ್ಸ್ ಬೇರೆ ಎಲ್ಲ ಸರ್ಜರೀಸ್ ಬೇರೆ ಸೊ ಎಲ್ಲ ಒಂದೊಂದು ಅಲ್ಲಿ ಇರೋಂಥದ್ದು ಸೈಜು ಎಲ್ಲ ಆಗುತ್ತೆ ಸೊ ಎಲ್ಲ ಬ್ರೈನ್ ಟ್ಯೂಮರ್ಸ್ ಔಟ್ಕಮ್ಸ್ ಒಳ್ಳೇದಿಲ್ಲ ಹಾಗೆ ಒಬ್ಬರು ಬ್ರೈನ್ ಟ್ಯೂಮರ್ ಭಾಳ ಸಣ್ಣದಾಗಿದ್ದು ಅವ್ರಿಗೆ ಪ್ರಾಬ್ಲಮ್ಸ್ ಆಗಿರ್ಬೋದು ಅಂತ ಕೇಳಿರ್ತಾರೆ ಸ್ವಲ್ಪ ಭಾಳ ದೊಡ್ಡದಾಗಿದೆ ಅದು ಚೆನ್ನಾಗಾಗಿದೆ ಅಂತ ಸೊ ಯಾವುದು ಕಂಪೇರ್ ಮಾಡೋದು ಬೇಡ ಎಲ್ಲ ಪೇಷಂಟ್ಸು ಬೇರೆ ಬೇರೆ ಎಲ್ಲ ಬ್ರೈನ್ ಟ್ಯೂಮರ್ಸ್ ಬೇರೆ ಬೇರೆ ಸೊ ಇದು ಒಂದು ಮೇನ್ ಮಿತ್ ಇರೋದು ಅದನ್ನು ಕ್ಲಿಯರ್ ಮಾಡಿಕೊಳ್ಬೇಕು ಡಾಕ್ಟರ್ ಈಗ ಕೆ ಎಮ್ ಏನೆಲ್ಲ ಫೆಸಿಲಿಟೀಸ್ ಉಂಟು ಅಂತ ಸೊ ಬ್ರೈನ್ ಟ್ಯೂಮರ್ ಇರುವಂಥ ಪೇಷಂಟ್ ಬಂದಾಗ ಸೊ ಫಾರ್ ಐ ಆಮ್ ವೆರಿ ಫಾ ಲಕ್ಕಿ ಫಾರ್ಚುನೇಟ್ ಕೆ ಎಮ್ ಸಿ ಅಂತ ಹಾಸ್ಪಿಟಲ್ ವರ್ಕ್ ಮಾಡ್ತಿರೋದು ನಮ್ಮಲ್ಲಿ ಇವತ್ತಿನ ಒಂದು ಸೈನ್ಸಲ್ಲಿ ಮೀನ್ಸ್ ನ್ಯೂರೋಸರ್ಜಿಕಲ್ ಸೈನ್ಸಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಬೇಕಾಗಲಿ ಏನೇ ಒಂದು ಸಿಸ್ಟಮ್ ಬೇಕಾಗಲಿ ಎಲ್ಲದೂ ಕೂಡ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಆರ್ ಇಮೇಜಿಂಗ್ ಡಯಾಗ್ನೋಸಿಸ್ಗೆ ಹೊಸ ಒಂದು ತ್ರೀ ಟೆಸ್ಟ್ಲ್ ಎಮ್ ಆರ್ ಐ ಅಂತ ಬಂದಿದೆ ಅದರಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳಿದೆ ನಮ್ಮ ಸರ್ಜರಿಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಸೆಕೆಂಡ್ ಪೆಟ್ ಸಿಟಿ ಇದೆ ಮೀನ್ಸ್ ಇಡೀ ಕರಾವಳಿ ಇದರಲ್ಲಿ ಒಂದು ಇದೆ ಇದು ಉಡುಪಿಯಲ್ಲಿ ಇದೊಂದೇ ಇರೋದು ಸೊ ಅದು ಈ ಕ್ಯಾನ್ಸರ್ ಇದಕ್ಕೆ ಭಾಳ ಒಳ್ಳೆ ಮೆಥಡ್ ಆಫ್ ಡಯಾಗ್ನೋಸಿಸ್ ಥರ್ಡ್ ಸರ್ಜರಿ ಪರಿಚಯ ಮಾಡಬೇಕು ಅಂದರೆ ನಮಗೆ ಡೆಡಿಕೇಟೆಡ್ ನ್ಯೂರೋ ಸರ್ಜರಿ ಐ ಸಿ ಯು ಇದೆ ನ್ಯೂರೋ ಸರ್ಜರಿ ವಾರ್ಡ್ಸ್ ಇದೆ ಸೊ ನಾವು ಯಾವುದೋ ಪೇಷಂಟ್ ಮಿಕ್ಸ್ ಮಾಡೋದಿಲ್ಲ ಇಟ್ಸ್ ಆಲ್ ಅ ಸಪ್ರೇಟ್ ಟೀಮ್ ಸಪ್ರೇಟ್ ನರ್ಸಿಂಗ್ ಸ್ಟಾಫ್ ಆಗ್ಬೋದು ಸಪ್ರೇಟ್ ಟೆಕ್ನಿಷಿಯನ್ಸ್ ಆಗ್ಬೋದು ಸಪ್ರೇಟ್ ಓ ಟಿ ಎಸ್ ಆರ್ ಓ ಟಿ ಎಸ್ ಸಪ್ರೇಟ್ ಮಿಕ್ಸ್ ಮಾಡೋದಿಲ್ಲ ನಮ್ಮದು ಬೇರೆ ಕೇಸಸ್ ಮಿಕ್ಸ್ ಮಾಡೋದಿಲ್ಲ ನೆಕ್ಸ್ಟ್ ಆಲ್ ದ ಇಕ್ವಿಪ್ಮೆಂಟ್ಸ್ ಡ್ಯೂರಿಂಗ್ ಸರ್ಜರಿ ಆ್ಯಂಡ್ ಆ ಇಮೇಜಲ್ಲಿ ನೋಡ್ಬೋದು ಹ್ಯಾವ್ ಹ್ಯಾ ವಿ ಹ್ಯಾವ್ ನಾವಿಗೇಷನ್ ಹೇಳಿದಂಗೆ ಹ್ಯಾವ್ ಹಾವ್ ಎ ನ್ಯಾವಿಗೇಷನ್ ಗೈಡೆಡ್ ಸಿಸ್ಟಮ್ ಆ್ಯಂಡ್ ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಭಾಳ ಕಡಿಮೆ ಹೈಯರ್ ಸೆಂಟರ್ಸ್ ಅಲ್ಲಿರುತ್ತೆ ದೆನ್ ವಿ ಹ್ಯಾವ್ ವೆರಿ ಗುಡ್ ಮೈಕ್ರೋಸ್ಕೋಪ್ಸ್ ಬಿಕಾಸ್ ನಮ್ಮ ಎಲ್ಲ ಆಪರೇಷನ್ಸ್ ಕೂಡ ನಾವು ಮೈಕ್ರೋಸ್ಕೋಪಲ್ಲಿ ಮಾಡುವಂಥದ್ದು ಬಿಕಾಸ್ ಅದು ಆ ಮ್ಯಾಗ್ನಿಫಿಕೇಶನ್ ಬೇಕು ನಮಗೆ ಸೊ ವಿ ಹ್ಯಾವ್ ವೆರಿ ಗುಡ್ ಮೈಕ್ರೋಸ್ಕೋಪ್ಸ್ ಇನ್ ಆರ್ ಹಾಸ್ಪಿಟಲ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ವಿ ಹ್ಯಾವ್ ಅ ವೆರಿ ಗುಡ್ ನ್ಯೂರೋನಿಸ್ಟಿಷಾ ಟೀಮ್ ಅ ಡೆಡಿಕೇಟೆಡ್ ನ್ಯೂರೋನಿಸ್ಟಿಷಾ ಟೀಮ್ ವಿತ್ ಅಸ್ ಸೊ ಓವರ್ ಆಲ್ ವೆರಿ ಗುಡ್ ಸಿಸ್ಟಮ್ ನಮ್ಮ ಇದರಲ್ಲಿ ಇದು ಇನ್ ಅ ಇಯರ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ವಿ ಹ್ಯಾವ್ ಟೂ ಯೂನಿಟ್ಸ್ ಸೊ ಎರಡು ಡಿಪ್ ಯೂನಿಟ್ ಕಂಬೈನ್ ಮಾಡಿ ವಿ ಆಪರೇಟ್ ಅರೌಂಡ್ ಥೌಸಂಡ್ ಕೇಸಸ್ ಪರ್ ಇಯರ್ ಅದರಲ್ಲಿ ಮೋರ್ ದೆನ್ ಥರ್ಟಿ ಫೋರ್ಟಿ ಪರ್ಸೆಂಟ್ ಕೇಸಸ್ ಆರ್ ಬ್ರೈನ್ ಟ್ಯೂಮರ್ಸ್ ಅದು ಮಕ್ಳು ಪೀಡಿಯಾಟ್ರಿಕ್ ಆಗ್ಬೋದು ಅಡಲ್ಟ್ಸ್ ಆಗ್ಬೋದು ಎರಡು ಕಂಬೈನ್ ಆಗಿ ಸೊ ಓವರ್ ದಿ ಲಾಸ್ಟ್ ಲಾಸ್ಟ್ನೇಸ್ ಯು ಕೆನ್ ಜಸ್ಟ್ ಇಮ್ಯಾಜನ್ ಹೌ ಮೆನಿ ಕೇಸಸ್ ವಿಡ ಆಪರೇಟೆಡ್ ಆ್ಯಂಡ್ ವಿ ಹ್ಯಾವ್ ಅ ಗುಡ್ ಪೆಥಾಲಜಿ ಟೀಮ್ ಆ್ಯಂಡ್ ಎಲ್ಲ ಕೇಸಸ್ಗೂ ನಾವು ಅಲ್ಲೇ ಯೂಶ್ವಲಿ ಎಲ್ಲ ಇದು ಮಾಡ್ತೀವಿ ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಎಲ್ಲ ಬ್ರೈನ್ ಟ್ಯೂಮರ್ಗೆ ಸಂಬಂಧಪಟ್ಟಂಗೆ ಅದು ಡಯಾಗ್ನೋಸಿಸ್ಗಾಗಲಿ ಟ್ರೀಟ್ಮೆಂಟ್ಗಾಗಲಿ ಫರ್ದರ್ ರೇಡಿಯೇಷನ್ ಆಗ್ಬೋದು ಕೀಮೋಥೆರಪಿ ಆಗ್ಬೋದು ಎಲ್ಲ ಒಂದು ಇಟ್ಸ್ ಅ ಒನ್ ಒನ್ ಹಾಸ್ಪಿಟಲ್ ಸೆಟಪಲ್ಲಿ ಎಲ್ಲ ಇದೆ ಇಟ್ಸ್ ಅ ಸೊ ಬೇರೆ ಬೇರೆ ಊರಿಗೆ ಹೋಗಬೇಕು ಇಲ್ಲಿಲ್ಲ ಅಂತ ಎಲ್ಲ ಒಂದೇ ಕಡೆ ಇಟ್ಸ್ ಇಟ್ಸ್ ಆಲ್ ಇನ್ ಒನ್ ಪ್ಲೇಸ್ ಇನ್ನು ಕೊನೆಯದಾಗಿ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೆಸೇಜ್ ಹೇಳೋದು ನಾನು ಹೇಳ್ದಂಗೆ ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡಬೇಡಿ ಸಿಮ್ಟಮ್ಸ್ ಬಂದರೆ ದಯವಿಟ್ಟು ಆದಷ್ಟು ಬೇಗ ಒಂದು ನಿಯರೆಸ್ಟ್ ಫಿಸಿಷನ್ ಆಗ್ಬೋದು ನ್ಯೂರೋಲಜಿ ಡಿಪಾರ್ಟ್ಮೆಂಟ್ಗೆ ಅಂತ ಏನಿಲ್ಲ ಅಟ್ಲೀಸ್ಟ್ ಒಂದು ಇವಾಗ ಎಲ್ಲ ಊರುಗಳಲ್ಲಿ ನ್ಯೂರಾಲಜಿ ನ್ಯೂರೋಸರ್ಜರಿ ಇಲ್ಲದೇ ಇರ್ಬೋದು ಸೊ ಅಟ್ಲೀಸ್ಟ್ ಒಂದು ಜನರಲ್ ಫಿಸಿಷಿಯನ್ ಬಿಕಾಸ್ ಅವರು ಕೂಡ ಅವರ ಟ್ರೈನಿಂಗಲ್ಲಿ ಇದೆಲ್ಲ ಪೋಸ್ಟಿಂಗ್ಸಲ್ಲಿ ನೋಡಿರ್ತಾರೆ ಸೊ ಅಟ್ಲೀಸ್ಟ್ ಜನರಲ್ ಫಿಸಿಷನ್ ಹತ್ರ ಹೋಗಬೇಕು ಟೆಸ್ಟ್ ಮಾಡ್ಕೊಳ್ಬೇಕು ಮೇಜರ್ ಸಿಂಪ್ಟಮ್ಸ್ ಬಂದರೆ ಫಿಟ್ಸ್ ಏನಾದರೂ ಬಂದರೆ ಎಮರ್ಜೆನ್ಸಿಗೆ ಹೋಗಿ ಇದು ಮಾಡಬೇಕು ಸೆಕೆಂಡ್ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಅಂತ ಅನ್ನೋದು ಒಂದು ಸಿನಾನಿಮ್ ಅದನ್ನೇ ಅದನ್ನೊಂದು ಬಿಡಬೇಕು ಎಲ್ಲ ಬ್ರೈನ್ ಟ್ಯೂಮರ್ಸು ಕ್ಯಾನ್ಸರ್ ಅಲ್ಲ ಮೂರನೇದು ಸರ್ಜರಿ ಎಲ್ಲ ಸರ್ಜರೀಸ್ ಕೂಡ ಹೈ ಅಲ್ಲ ಯೂಶಿಯಲ್ ಸರ್ಜರಿ ಅಂದರೆ ಅವರ ಫೈವ್ ಟು ಟೆನ್ ಪರ್ಸೆಂಟ್ ಮೀನ್ಸ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಕೇಸಸ್ಸಲ್ಲಿ ಏನೂ ಆಗೋದಿಲ್ಲ ಅಂತ ಲೆಕ್ಕ ಸೊ ಇದು ಒಂದು ಭಾಳ ಒಂದು ಭಯ ಇರುತ್ತೆ ಪೇಷೆಂಟಿಗೆ ಬ್ರೈನ್ ಆಪ್ರೇಷನ್ಗೆ ಸೊ ದಿಸ್ ಅದೊಂದು ಕ್ಲಿಯರ್ ಮಾಡಬೇಕು ನಾಲ್ಕನೇದಾಗಿ ಏನು ಏನೇನು ಟ್ಯಾಬ್ಲೆಟ್ಸ್ ಆಗಲಿ ಅದನ್ನು ಕರೆಕ್ಟಾಗಿ ತೊಗೊಳ್ಬೇಕು ಆ್ಯಂಡ್ ಜನರಲ್ ಪ್ರಿಕಾಷನ್ಸ್ ತೊಗೊಳ್ಬೇಕು ಬೇರೆ ಡಯಟ್ ಆಗಲಿ ಬೇರೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಆ್ಯಂಡ್ ಯಾವುದೇ ಒಂದು ಇವಾಗ ಗೂಗಲಲ್ಲಿ ಹೋಗ್ತಿರಿ ವಾಟ್ಸಪಲ್ಲಿ ನೋಡ್ತೀರಾ ಇದರಿಂದ ಇದರಿಂದ ಬ್ರೈನ್ ಟ್ಯೂಮರ್ ಬರುತ್ತೆ ಅದು ಯಾವುದೂ ಇದುವರೆಗೂ ಪ್ರೂವ್ ಪ್ರೂವನ್ ಇಲ್ಲ ಸೊ ಹಂಗಂತ ಮೊಬೈಲ್ ಫೋನ್ ಜಾಸ್ತಿ ಯೂಸ್ ಮಾಡಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ಒಂದು ಕನ್ಫ್ಯೂಷನ್ ಬೇಡ ಇದುವರೆಗೂ ಯಾವುದೋ ಅದು ಯಾವುದೂ ರೀಸನ್ಸ್ ಇಲ್ಲ ಯಾವುದೋ ಒಂದು ಇನ್ಫೆಕ್ಷನ್ಸ್ ಆಗಲಿ ಯಾವುದು ಯಾವುದೋ ಪ್ರೂವನ್ ರಿಸ್ಕ್ ಫ್ಯಾಕ್ಟರ್ ಇಲ್ಲ ಸೊ ಇದರಿಂದ ನಂಗೆ ಬರುತ್ತೆ ಅಂತ ಅಂದ್ಕೊಂಡು ಆ ಥರ ಭಯಕ್ಕೆ ಪಡ್ಕೊಳ್ಳೋದು ಬೇಡ ಬಿಕಾಸ್ ನೈಂಟಿ ನೈನ್ ಮೋರ್ ದ್ಯಾನ್ ನೈಂಟಿ ಫೈವ್ ಪರ್ಸೆಂಟಿಗೆ ಯಾವುದೂ ರೀಸನ್ ಇಲ್ಲ ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಯಾವುದೇ ಒಂದು ಬ್ರೈನ್ ಟ್ಯೂಮರ್ಗೆ ಕ್ವಶನ್ಸ್ ಆಗಲಿ ಇಲ್ಲ ಫರ್ದರ್ ಒಪಿನಿಯನ್ಸ್ಗಾಗಲಿ ಇಲ್ಲ ಒಂದು ಟ್ರೀಟ್ಮೆಂಟ್ಗಾಗಲಿ ವಿ ಆರ್ ಆಲ್ವೇಸ್ ಅವೈಲೇಬಲ್ ನಮ್ಮ ಟೀಮ್ ವಿ ಹ್ಯಾವ್ ಡಿಪಾರ್ಟ್ಮೆಂಟ್ ಸೆವೆನ್ ಕನ್ಸಲ್ಟೆಂಟ್ಸ್ ಇದ್ದೀವಿ ವಿ ಹ್ಯಾವ್ ಗುಡ್ ಟೀಮ್ ಆಫ್ ರೆಸಿಡೆಂಟ್ಸ್ ಆಲ್ಸೋ ಗುಡ್ ಟೀಮ್ ಎಲ್ಲ ರೇಡಿಯೋಲಜಿ ಆಗ್ಬೋದು ಅಜ್ಜ ರೇಡಿಯೇಷನ್ ಥೆರಪಿ ಅನಸ್ತೀಶಿಯಾ ಎಲ್ಲದೂ ಒಂದು ಒಳ್ಳೆ ಟೀಮ್ ಇದೆ ಸೊ ನಿಮ್ಗೆ ಯಾವುದೇ ಒಂದು ಕನ್ಸರ್ನ್ಸ್ ಇದ್ದರೂ ಬರ್ಬೋದು ಆ್ಯಂಡ್ ವಿ ಆರ್ ಅವೈಲಬಲ್ ಥ್ರೂ ಔಟ್ ದ ವೀಕ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ಬ್ರೈನ್ ಟ್ಯೂಮರ್ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ವಿ ಡಾಕ್ಟರ್ ಹೇಳಿದಾಗೆ ಇಂಥ ಒಂದು ಕಾಣಿಸ್ತಾ ಸಿಂಟಮ್ ಕಾಣಿಸಿಕೊಂಡಾಗ ನೆಗ್ಲೆಕ್ಟ್ ಮಾಡದೆ ಆದಷ್ಟು ಬೇಗ ಡಾಕ್ಟರ್ನ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋರ್